ವೀಕ್ಷಕರಿಗೆಲ್ಲ ಪ್ರೀತಿಯ ಶುಭೋದಯ. ಇದು ನಿಮ್ಮ ಅಚ್ಚುಮೆಚ್ಚಿನ ನೇರ ಪ್ರಸಾರದ ಮಹರ್ಷಿ ದರ್ಶನ ಕಾರ್ಯಕ್ರಮ. ಶುಕ್ರವಾರದ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಅತ್ಯಾತ್ಮೀಯ ಸ್ವಾಗತ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ, ಈ ಸಾಲುಗಳ ಅರ್ಥಸಾರ, ಪರರಿಗೆ ಸಂತೋಷವಾಗುವಂತಹ ಕೆಲಸಗಳನ್ನ ಮಾಡುವುದೇ ಪುಣ್ಯದ ಕೆಲಸ, ಹಾಗೆಯೇ ಪರರನ್ನ ಅಂದ್ರೆ ಬೇರೆಯವರನ್ನ ಪೀಡಿಸುವುದೇ ಪಾಪದ ಕೆಲಸ, ಹಾಗಾಗಿ ಪಾಪ ಪುಣ್ಯಗಳು ನಮ್ಮ ಕೈಯಲ್ಲೇ ಇರುತ್ತವೆ ಎಂಬುದು ಇವತ್ತಿನ ನಾಣ್ಣುಡಿ. ವೀಕ್ಷಕರೇ, ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ನೇರ ಪ್ರಸಾರದ ಮಹರ್ಷಿ ದರ್ಶನದಲ್ಲಿ ನಮ್ಮ ಜೊತೆಗಿದ್ದಾರೆ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠ ಸಂಸ್ಥಾಪಕರಾದಂಥ ಪ್ರಖ್ಯಾತ ಜ್ಯೋತಿಷಿಗಳಾದಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಚಾರವನ್ನ ನಾವು ತಿಳ್ಕೊಳ್ತಾ ಇದ್ದೀವಿ, ಅದೇನಂದ್ರೆ ಮಕ್ಕಳು ಈಗಿನ ಕಾಲದಲ್ಲಿ ಎಷ್ಟೋ ಜನರ ಮನೆಯಲ್ಲಿ ಈ ಸಮಸ್ಯೆ ಇದೆ, ಮಕ್ಕಳು ದಿಢೀರನೆ ತಟ್ಟನೆ ಬೆಚ್ಚಿ ಬೀಳುವಂಥದ್ದು. ಇದು ಯಾತಕ್ಕಾಗಿ ಆಗತ್ತೆ, ಯಾವ ಒಂದು ಕಾರಣದಿಂದ ಈ ಒಂದು ದೋಷ ಬರಬಹುದು, ಅಥವಾ ಇದಕ್ಕೆ ಪರಿಹಾರ ಏನು, ಏನೆಲ್ಲ ನಾವು ಇದನ್ನ ಮಾಡ್ಕೊಂಡು ಇದನ್ನ ಪರಿಹಾರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿ ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಬನ್ನಿ ಗುರುಗಳನ್ನ ಇವತ್ತಿನ ಸಂಚಿಕೆಗೆ ಸ್ವಾಗತಿಸೋಣ. ಇವತ್ತಿನ ದಿನ ವಿಶೇಷತೆ ಏನಿದೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಶುಕ್ರವಾರದ ಇವತ್ತಿನ ನೇರ ಪ್ರಸಾರದ ಸಂಚಿಕೆಗೆ ವೀಕ್ಷಕರೆಲ್ಲರ ಪರವಾಗಿ ಸ್ವಾಗತ ಗುರುಜಿ. ಮೊದಲಿಗೆ ಇವತ್ತಿನ ದಿನ ವಿಶೇಷತೆ ಏನ್ ಹೇಳುತ್ತೆ ತಿಳಿಸ್ಕೊಡ್ತೀರಾ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಮೇಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ರಾವತಃ ಶ್ರೀಮದ್ಮಹಾರಾಮಚಂದ್ರಸ್ವಾಮಿನೇ ನಮಃ. ಚತುರ್ಭುಜೇಂ ಚಂದ್ರಕಲಾವತಂಶೇ ಕುಚೋನ್ನದೇ ಕುಂಕುಮರಾಗಶೋಣೇ ಪುಂಡೇ ಕ್ಷುಪಾಶಾಂಕುಶಪುಷ್ಪಬಾಣಹಸ್ತೇ ನಮಸ್ತೆ ನಮಸ್ತೆ ಜಗದೇಕಮಾತಃ. ಗಂಧದ್ವಾರಾಂತರಾದರ್ಶಾ ನಿತ್ಯಪುಷ್ಟಾಂಕರೀಶಿನೀ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿ ಹೋಪತ್ವಯೇ ಶ್ರಿಯಂ. ಹರಿಂ ಕಾರಾಸನ ಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪ್ರಸ್ತಕಪಾಸಮಂಗುಷಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಪರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಶ್ರೀ ವಿಜಯ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 13/9/2013 ಶುಕ್ರವಾರ ಅಷ್ಟಮಿ ಇರತಕ್ಕಂಥದ್ದು, ಉಪರಿ ನವಮಿ ಇರತಕ್ಕಂಥದ್ದು. ಇವತ್ತು ಬಹಳ ವಿಶೇಷ. ಇವತ್ತಿನ ರಾಶಿಫಲ ಅಷ್ಟೇ ವಿಶೇಷವಾಗಿರುತ್ತೆ. ಇವತ್ತು ನಾವು ಮಾಡಬಹುದಾದಂಥ ಯಾವುದೇ ಒಂದು ವನಸ್ಸಿರಿಗಳ ಅನುಷ್ಠಾನ ಆಗಲಿ ಅಥವಾ ದೇವತಾರಾಧನೆ ಆಗಲಿ ಅಷ್ಟಮಿ ಇರ್ತಕ್ಕಂಥದ್ದು. ಶುಕ್ರವಾರ ಅಷ್ಟಮಿ ಎಂದಾಗ ದೇವಿನ ಆರಾಧನೆ ಮಾಡಲಿಕ್ಕೆ ಇದು ಬಹಳ ವಿಶೇಷವಾದಂಥ ದಿನ. ಅಷ್ಟಮಿ ಇದ್ದಾಗ ನಾವು ಮಾಡಬಹುದಾದಂಥ ಅನುಷ್ಠಾನಗಳಲ್ಲಿ ದುರ್ಗಾ ಪ್ರಾರ್ಥನೆ, ದುರ್ಗಾ ದೀಪಾರಾಧನೆ ಅಥವಾ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಬಂದರೆ ಮತ್ತಷ್ಟು ಅನುಕೂಲಗಳನ್ನು ನಾವು ನೋಡಬಹುದು. ಆದರೆ ಯೋಗದಲ್ಲಿ ಚಂದ್ರ, ಗುರು ಮತ್ತು ಶುಕ್ರ ಇವರ ಒಂದು ಅನುಗ್ರಹದಿಂದ ಇವತ್ತು ಶುಕ್ರವಾರ ಅಷ್ಟಮಿಯಾದರೂ ಸಾಕಷ್ಟು ಜನಗಳ ಕಾರ್ಯಸಿದ್ಧಿ ಆಗ್ತಕ್ಕಂಥ ದಿನ. ಇವತ್ತಿನ ಯೋಗ ಫಲಗಳನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಬೆಳಗಿನ ನಿತ್ಯ ಕರ್ಮಾನುಷ್ಠಾನದ ಜೊತೆಗೆ ಮಹಾಗಣಪತಿನ ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತ್. ಈ ಪ್ರಕಾರ ಮಹಾಗಣಪತಿನ ಆರಾಧನೆ ಮಾಡಿದ್ರೆ ಮತ್ತಷ್ಟು ಅನುಕೂಲ ಆಗುತ್ತೆ. ಆದರೂ ಇವತ್ತು ಮಕ್ಕಳು ಬೆಚ್ಚಿ ಬೀಳ್ತಕ್ಕಂಥ ವಿಚಾರ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇದೆ. ಬರೀ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಸಹಿತ ಬೆಚ್ಚಿ ಬೀಳ್ತಾರೆ. ದೊಡ್ಡವರು ಬೆಚ್ಚಿ ಬೀಳ್ತಕ್ಕಂಥದ್ದು ಅಂದರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರೊಬ್ಬರಾದರೂ ಬೆಚ್ಚಿ ಬೀಳ್ತಕ್ಕಂಥದ್ದು. ಅದರಲ್ಲಿ ಸಣ್ಣ ಮಕ್ಕಳು ಬಹಳ ಬೇಗ ಒಂಥರ ಭಯವಿದ್ದೋ ಅಥವಾ ಯಾವುದೋ ಒಂದು ವಿಚಾರ ತಲೆಯಲ್ಲಿ ತಂದುಕೊಂಡು ಬೆಚ್ಚಿ ಬೀಳ್ತಕ್ಕಂಥದ್ದು, ರಾತ್ರಿ ಹಾಸಿಗೆನಲ್ಲಿ ಮೂತ್ರ ವಿಸರ್ಜನೆ ಮಾಡ್ಕೊಳ್ತಕ್ಕಂಥದ್ದು ಎಷ್ಟೋ ಜನದ ಮನೆಗಳಲ್ಲಿ ಇವತ್ತಿಗೂ ಇದು ನಡ್ಕೊಂಡು ಬಂದಿದೆ. ಆ ಮಕ್ಕಳ ಮನಪರಿಸ್ಥಿತಿನ ಅರ್ಥನೇ ಮಾಡ್ಕೊಳಕ್ಕಾಗದಂಥ ರೀತಿಯಲ್ಲಿ ಆಗಿದೆ. ಬರೀ ಇದು ಮಕ್ಕಳ ಮಾತ್ರವೇ ಅಲ್ಲ, ಮಕ್ಕಳಲ್ಲಿ ಮಾತ್ರ ಈ ಸಮಸ್ಯೆ ಇದೆಯಾ? ಖಂಡಿತ ಅಲ್ಲ, ಎಷ್ಟೋ ಜನ ದೊಡ್ಡವರಲ್ಲೂ ಈ ಸಮಸ್ಯೆ ಇದೆ. ಮದುವೆ ವಯಸ್ಕರಾದರೂ ಸಹಿತ ಇನ್ನೂ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ಕೊಳ್ತಕ್ಕಂತಹ ಪುಣ್ಯಾತ್ಮರು ಎಷ್ಟೋ ಜನ ಇದ್ದಾರೆ. ಇಂತಹ ಸಮಸ್ಯೆಗಳನ್ನು ಸಾಕಷ್ಟು ನಾವು ನೋಡಿದ್ದೇವೆ. ಆದರೆ ಕೆಲವು ಸರ್ತಿ ಅವರೊಂಥರ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೋ ಏನು, ಅದಕ್ಕೆ ಹೇಳೋದು ಯಾವಾಗ ಯಾವ ಕಾಲಕ್ಕೆ ಏನೇನಾಗಬೇಕು, ಯಾವಾಗ ಏನು ನಡಿಬೇಕು ಮತ್ತು ಯಾವಾಗ ಏನಾದರೂ ಒಂಥರ ಸಮಸ್ಯೆಗಳು ಬಂದಾಗ ಆಯಾ ಕಾಲಗಳಲ್ಲಿ ಆ ಸಮಸ್ಯೆನ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಅದು ಬೆಳೆಯೋದಿಲ್ಲ. ಸಮಸ್ಯೆ ಅಂತಕ್ಕಂಥದ್ದನ್ನು ಗಮನಿಸ್ದಿರ ಅದನ್ನು ಹಾಗೇ ಬಿಟ್ಕೊಂಡು ಹೋದಾಗ ಆಗ ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ
ರಾಶಿ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥದ್ದೇನಾದರೂ ದೋಷಗಳಿದ್ದರೆ ಅಥವಾ ತಂತ್ರಮಂತ್ರ ಯಂತ್ರದಲ್ಲಾಗ್ತಕ್ಕಂಥದ್ದಾಗಿದ್ದರೆ ಅಥವಾ ಏನಾದರೂ ದಾಡದಾಡ್ತಕ್ಕಂಥದ್ದು ಅಥವಾ ಭಯದ ಸನ್ನಿವೇಶ ಒಂದು ಸತಿ ತಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಆ ಸನ್ನಿವೇಶ ಏನಾದರೂ ಮರಳಿ ರಿಪೀಟ್ ಅವ್ರ ತಲೆಯಲ್ಲಿ ಅದು ರಾತ್ರಿ ಮಲಗಿದ್ದಾಗ ಅದನ್ನು ಸ್ವಪ್ನದಲ್ಲೋ ಅಥವಾ ಭಯದ ಆ ಸನ್ನಿವೇಶ ಅದನ್ನು ಜ್ಞಾಪಿಸ್ಕೊಂಡ್ರೆ ಸಾಕು, ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ಕೊಳ್ತಾರೆ. ಇದನ್ನು ಸೈಂಟಿಫಿಕ್ಕಾಗಿ ಆಲೋಚನೆ ಮಾಡಿದ್ರು ಸಹಿತ ಡಾಕ್ಟರ್ ಹೇಳ್ತಾರೆ ಇದರದ್ದು ಇದಕ್ಕೆ ಸರಿಯಾದಂಥ ಔಷಧಿ ಕ್ರಮಗಳಿಲ್ಲ ಅಂತ. ಯಾಕೆಂದರೆ ರಾತ್ರಿ ಹೊತ್ತು ಮೂತ್ರ ವಿಸರ್ಜನೆ ಮಾಡ್ಕೊಳ್ಳುವಂಥವ್ರು ಅವರೆಷ್ಟೇ ಜವಾಬ್ದಾರಿಯುತವಾಗಿ ಮನಸ್ಸಲ್ಲಿ ನಾನು ಇವತ್ತಿಂಥ ತಪ್ಪು ಮಾಡಬಾರ್ದು ಅಂತ ಆಲೋಚನೆ ಮಾಡಿ ರಾತ್ರಿ ನೀರು ಕುಡಿಯೋದನ್ನು ಕಡಿಮೆ ಮಾಡ್ತಾರೆ. ಎಷ್ಟೋ ಜನ ತಲೆಯಲ್ಲಿ ಅಲಾರಾಮ್ ಫಿಕ್ಸ್ ಮಾಡ್ಕೊಳ್ಳೋರು ಹೇಗೆ ಮಾಡ್ತಾರೆ, ಬೆಳಿಗ್ಗೆ 4 ಗಂಟೆ 5 ಗಂಟೆ ಎದ್ದೇಳಬೇಕಾದವರು ಒಂದು ಲೋಟ ನೀರು ಜಾಸ್ತಿ ಕುಡಿತಾರೆ, ಯಾಕೆಂದರೆ ಅದೇ ಅಲಾರಾಮ್. ಅಂತಹ ಅಲಾರಾಮ್ ಇಟ್ಕೊಂಡು ಮಲಗೋರು 4-6 ಜನ ಆದರೆ ನೀರನ್ನೇ ಕಡಿಮೆ ಕುಡಿದು ನನಗೆ ಈ ಬಾಧೆ ಆಗುತ್ತೆ ರಾತ್ರಿ ಎದ್ದೇಳೋದು ಕಷ್ಟ ಅಂತ ಹೇಳಿ ಯೋಚನೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆದರೆ ಇವೆರಡರ ಮಧ್ಯದಲ್ಲಿ ಏನೂ ಗೊತ್ತಿಲ್ಲದಿರ ಇದ್ದಕ್ಕಿದ್ದಂಗೆ ರಾತ್ರಿ ಹಾಸಿಗೆನಲ್ಲಿ ಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋದು, ಒಂದು ವಯಸ್ಸಿಗೆ ಬಂದಿರತಕ್ಕಂಥವ್ರು ಈ ತಪ್ಪನ್ನು ಮಾಡಿದ್ರೆ ಅದಕ್ಕೆ ಅರ್ಥವೇ ಇಲ್ಲದಂಗೆ ಆಗುತ್ತೆ. ಅಂಥವ್ರಿಗೂ ಸಹಿತ ಯಾವ ಸಮಸ್ಯೆಯಿಂದ ಆಗುತ್ತೆ? ಇಂತಹ ಪರಿಸ್ಥಿತಿಗಳಿಂದ ಆಚೆ ಬರಬೇಕಾದ್ರೆ ಅವರು ಯಾವ ಔಷಧಿ ಕ್ರಮ ತಗೋಬೇಕು, ಅಂದರೆ ಯಾವ ಒಂದು ವನಸಿರಿ ಸಹಾಯ ಬೇಕು, ಜೊತೆಗೆ ಇಂತಹ ಮಕ್ಕಳಿಗೆ ಯಾವ ಪ್ರಕಾರವಾದಂಥ ಒಂದು ಯಂತ್ರ ಬೇಕು, ಆ ಯಂತ್ರ ಅಂಥದ್ದೇ ಆದಂಥ ಒಂದು ವನಸಿರಿ. ಇವತ್ತು ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಇಲ್ದಿರೇ ಇರಬಹುದು, ನಾಳೆ ನಿಮ್ಮ ಮಕ್ಕಳ ಮಕ್ಕಳಾದರೆ ನಿಮ್ಮ ಮೊಮ್ಮಕ್ಕಳ ಮನೆಗೆ ಬಂದಾಗ ಬೆಚ್ಚಬಿದ್ದಾಗ ಏನು ಮಾಡಬೇಕು, ರಾತ್ರಿ ಹೊತ್ತು ಮಲಗಿದಾಗ ಬೆಚ್ಚಬಿದ್ದಾಗ ಏನು ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ತಿಳ್ಕೊಂಡು ಸಾಧ್ಯವಾದರೆ ಬರೆದಿಟ್ಕೊಳ್ಳಿ. ಈ ಒಂದು ಮೂಲ ರಹಸ್ಯನ ಇವತ್ತು ನಾನು ನಿಮ್ಮ ಮುಂದೆ ತೆಗೆದಿಡ್ತಾ ಇದ್ದೇನೆ. ಒಳ್ಳೆಯದಾಗಿ ಇನ್ನು ದರ್ಪಣಾಂಜನ ನೋಡೋಣ, ಯಾಕೆಂದರೆ ಮಾತಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಮಾಡಬೇಕಾದ್ದನ್ನು ಎಲ್ಲೂ ಮರಿಬಾರ್ದು. ಓಂ ಹರಿಂಕಾರಾಸನಾದಿ ಮಹಾಶಕ್ತರ ದೇವತಾಭ್ಯೋ ನಮಃ. ಜಾತವೇದಸೇ ಸುನವಾಮ ಸೋಮರಾದೀತೋ ನಿಧಾದಿ ವೇದಾಃ ಸನಃ ಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿದಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಸುಷ್ಟಾಂ ದುರ್ಗಾಂ ದೇವಿ ಗುಂ ಶರಣಮಹಂ ಪ್ರಬದ್ಧೇ. ಹಾಗಿದ್ರೆ ಗುರುಜಿ, ಇವತ್ತಿನ ಸಂಚಿಕೆಯಲ್ಲೂ ತುಂಬಾ ಉಪಯುಕ್ತವಾದಂತಹ ಮಾಹಿತಿಯನ್ನ ತಿಳಿಸೋದಕ್ಕೆ ಹೊರಟಿದ್ದೀರಾ. ಹಾಗೆ ಅದಕ್ಕೂ ಮುಂಚೆ ರಾಶಿಗಳ ದಿನಭವಿಷ್ಯಕ್ಕಾಗಿ ವೀಕ್ಷಕರೆಲ್ಲ ಕಾದಿದ್ದಾರೆ. ಮೊದಲ 3 ರಾಶಿಗಳಿಗೆ ಇವತ್ತಿನ ಫಲ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತ. ಓಂ ಸಿದ್ಧಿವಿನಾಯಕಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ನಮಃ ಶಿವಾಯ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂಥದ್ದು ಮೇಷರಾಶಿ. ಮೇಷರಾಶಿಯವರ ಭವಿಷ್ಯದಲ್ಲಿ ಇವತ್ತು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ, ಮನಸ್ಸನ್ನು ಶಾಂತಿಯಾಗಿ ನೆಮ್ಮದಿಯುತವಾಗಿ ಇಟ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾದಂತಹ ಯಾವುದೇ ಆದರೂ ಒಂದು ಕೆಲಸಗಳನ್ನು ಏನೇ ಮಾಡಿದ್ರು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಆಗಿರಲಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಾಗಿರಲಿ, ನಿಮ್ಮ ಮನಸ್ಥಿತಿ ಹೇಗೇ ಇದ್ದರೂ ಅದನ್ನು ಶಾಂತಿಪಡಿಸಿಕೊಂಡು ನೆಮ್ಮದಿಯುತವಾಗಿ ನೀವು ನೋಡಬೇಕಾದ್ರೂ ಇವತ್ತು ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಅದರ ಜೊತೆಗೆ ಇವತ್ತು ಗುರುವಿನ ಅನುಗ್ರಹ ನಿಮಗಿದೆ. ಚಂದ್ರ ಮತ್ತು ಗುರುವಿನ ಅನುಗ್ರಹ ನಿಮಗಿದ್ದಾಗ ನೀವು ಮಾಡಬೇಕಾದ ಪ್ರತಿಯೊಂದು ಕೆಲಸಗಳು ಅಷ್ಟೇ ಯಶಸ್ಸಿನಿಂದ ಇರುತ್ತೆ. ಇವತ್ತು ನಿಮ್ಮ ಅದೃಷ್ಟ ಫಲ ಭಾಳ ವಿಶೇಷ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಸ್ಥಾನ ಅಷ್ಟು ಸಮಂಜಸವಾಗಿಲ್ಲ. ವಿದ್ಯಾರ್ಥಿಗಳಾದರೂ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು. ನಿಮ್ಮ ಮನಸ್ಸಿನ ಸ್ಥಿತಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೊಡೆತಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೆ, ಶಕ್ತಿ ದೇವಸ್ಥಾನಕ್ಕೆ ಹೋಗಿ ದೇವಿ ಹತ್ರ ಅರ್ಚನೆ ಆಗಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದನ ತಂದು ಯಾರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೋ ಅಂಥವ್ರು ಸ್ವಲ್ಪ ಹಣೆಗೆ ಪ್ರಸಾದವಾಗಿಟ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಆದರೂ ಇವತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದರಲ್ಲಿ ವೃಷಭ ರಾಶಿಯವರು ಯಾವುದೇ ಒಂದು ವೃತ್ತಿ ಧರ್ಮ ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಸತಿ ಅಲ್ಲ 10 ಸತಿ ಆಲೋಚನೆ ಮಾಡಿ. ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲೇ ಸಾಕಷ್ಟು ತೊಂದರೆ ಆಗಬಹುದು, ತೊಂದರೆ ಆಗುವಂತಹ ಕ್ಷಣಗಳು ಜಾಸ್ತಿ ಇದೆ. ಅದರಿಂದ ಯಾರೊಬ್ಬರಾದರೂ ಸಹಿತ ನೀವು ಮಾಡ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮ ನಿಮ್ಮ ಕೆಲಸಗಳಲ್ಲಿ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ. ಜೊತೆಗೆ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೂ ಸಹಿತ ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಒಂದು ಚಿಟಿಕೆಯಷ್ಟು ಹೆಸರುಕಾಳು, ಹೆಸರು ಅಂದರೆ ಬುಧನಿಗೆ ಸಂಬಂಧಪಟ್ಟಂಥದ್ದು, ಹೆಸರುಕಾಳು ಒಂದು ಚಿಟಿಕೆ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅದನ್ನು ಒಂದು ತಾಮ್ರದ ಚೊಂಬಲ್ಲಿ ಹಾಕಿ ಹೊರಡಿ. ತಾಮ್ರದ ಚೊಂಬಲ್ ಮಾತ್ರ ಹಾಕಿ, ಅದರಲ್ಲಿ ನೀರು ಹಾಕೋದು ಬೇಡ, ತಾಮ್ರದ ಚೊಂಬಲ್ಲಿ ಹಾಕಿ ಹೊರಡಿ ಸಾಕು. ಇಷ್ಟು ಮಾತ್ರ ಮಾಡಿದ್ರೆ ವೃಷಭ ರಾಶಿಯವರು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಇರಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಆರೋಗ್ಯದಲ್ಲೂ ನೆಮ್ಮದಿ, ಆರ್ಥಿಕ ಪರಿಸ್ಥಿತಿಯಲ್ಲೂ ಬಹಳಷ್ಟು ಉನ್ನತ ಸ್ಥಾನ, ಮತ್ತು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲೂ ಒಂದು ಯಶಸ್ಸಿರುತ್ತೆ.
ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಒಂಥರ ನಾಲ್ಕಾರು ಜನ ಗುರುತಿಸ್ತಕ್ಕಂಥದ್ದು, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ, ಒಳ್ಳೆಯದ್ರ ಬಗ್ಗೆ ಮಾಡ್ತಿದ್ದೀರಿ, ಒಳ್ಳೆಯದನ್ನು ಚಿಂತನೆ ಮಾಡ್ತಾ ಇದ್ದೀರಿ ಅಂತ ನಾಲ್ಕಾರು ಜನ ಪ್ರಶಂಸೆ ಕೊಡ್ತಕ್ಕಂಥದ್ದು. ಅಂದರೆ ಒಂದು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಒಳ್ಳೆಯದನ್ನೇ ಆಯೋಚನೆ ಮಾಡ್ತಕ್ಕಂಥದ್ದು, ಇಂಥ ಒಂದು ವಿಶೇಷತೆಗಳನ್ನು ಸಹಿತ ಇವತ್ತು ತಾವು ನೋಡ್ಬೋದು. ಆದರೂ ಬುಧ ಮತ್ತು ಚಂದ್ರರ ಒಂದು ವಿಶೇಷ ಸ್ಥಾನ ನಿಮಗಾದ್ದರಿಂದ ಬುಧನ ಆಶೀರ್ವಾದ ಇತ್ತು ಅಂದರೆ ನಿಮ್ಮ ಸ್ವಂತ ಜ್ಞಾನದಿಂದ ಸಾಕಷ್ಟು ಕೆಲಸಗಳನ್ನು ಸಾಧ್ಯ ಮಾಡ್ಕೊಳ್ತೀರಿ. ಅಂತಹ ಒಂದು ವಿಶೇಷತೆ ಸಹಿತ ಇವತ್ತಾದ್ದರಿಂದ ಯೋಗ ಚೆನ್ನಾಗಿದೆ, ಚಿಂತೆ ಮಾಡೋಂಗಿಲ್ಲ, ಸಾಕಷ್ಟು ಅಭಿವೃದ್ಧಿ ಅಂತಲೇ ಹೇಳ್ಬೋದು. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ. ಸರಿ ಗುರುಜಿ, ಧನ್ಯವಾದ ತಮಗೆ. ಹಾಗೆ ಕರೆಗಳು ಬಹಳಷ್ಟು ಜನ ಮಾಡ್ತಿರೋದ್ರಿಂದ ಯಾರು ಕರೆಯಲಿದ್ದಾರೆ ನೋಡೋಣ, ಬನ್ನಿ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಶುಭಶ್ರೀ ಅಂತ. ಶುಭಶ್ರೀ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಸೊರಬದಿಂದ. ಸೊರಬ, ನಿಮ್ಮ ಬಗ್ಗೆನೇ ಕೇಳ್ಬೇಕಿತ್ತ? ಹೌದು ಮೇಡಮ್. ಸರಿ ಶುಭಶ್ರೀ ಅವರೇ, ಗುರುಜಿ ಮಾತನಾಡ್ತಾರೆ ಇವಾಗ, ಕೇಳಿಸ್ಕೊಳ್ಳಿ. ಹಲೋ ಗುರುಜಿ. ಹಲೋ, ನಮಸ್ಕಾರಮ್ಮ. ನಮಸ್ತೆ ಗುರುಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ನೀನ್ ಹೇಗಿದೆ? ನಾನ್ ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ಒಂದ್ ವರ್ಷದ ಹಿಂದೆ ನನ್ನ ಆರೋಗ್ಯ ಚೆನ್ನಾಗಿರ್ಲಿಲ್ಲ, ನಿಮ್ ಫೋನ್ ಮಾಡಿದ್ದೆ. ನೀವ್ 9 ದಿನ ಅಮ್ಮನವ್ರ ಪೂಜೆ ಮಾಡ್ಲಿಕ್ಕೆ ಹೇಳಿದ್ರಿ, ನಾನ್ ಮಾಡ್ದೆ. ಅಷ್ಟ ಮೇಲೆ ನನ್ನ ಆರೋಗ್ಯ ಚೆನ್ನಾಗಿದೆ ಗುರುಜಿ. ತುಂಬಾ ಸಂತೋಷ ತಾಯಿ. ತಾಯಿ ಆಶೀರ್ವಾದದೊಂದಿಗೆ ನಿನ್ನ ಮತ್ತಷ್ಟು ಆರೋಗ್ಯ ಚೆನ್ನಾಗಿದ್ದು, ನಿನ್ನ ಸ್ವರ ತರಂಗಗಳಲ್ಲಿ ಹೊರತಕ್ಕಂಥ ಪ್ರತಿಯೊಂದು ಮಾತುಗೂ ಆ ತಾಯಿ ಆಶೀರ್ವಾದ ಇರ್ಲಿಮ್ಮ. ಗುರುಜಿ, ಈ ಸಲ ನಂದು ಡಿಗ್ರಿ ಮುಗೀತು. ಆಕ್ಚುಲಿ ನಾನು ಹ್ಯಾಂಡಿಕ್ಯಾಪ್ ಹುಡುಗಿ. ಪ್ರಪೋಸಲ್ ಬರ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಆ ಕಡೆಯಿಂದ ಅವ್ರಿಗೆ ಇಷ್ಟ ಇದೆ, ಬಟ್ ನಾನು ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಮ್ಮ, ನಿನ್ನಲ್ಲಿರ್ತಕ್ಕಂಥ ನ್ಯೂನತೆ ಬಗ್ಗೆ ನೀನು ಚಿಂತೆ ಬೇಡಬೇಡ ತಾಯಿ. ನಿನ್ನನ್ನು ಯಾರು ಇಷ್ಟಪಡ್ತಾರೆ, ನಿನ್ನನ್ನು ಇಷ್ಟಪಟ್ಟು ನಾನು ಪರವಾಗಿಲ್ಲ, ನನ್ನ ಜೀವನ ಪರ್ಯಂತ ನನ್ನಲ್ಲಿ ನೆಮ್ಮದಿ ಸುಖ ಸಂತೋಷ ಸಿಗುವಂಥ ರೀತಿಯಲ್ಲಿ ನಾವು ಇದ್ದೀವಿ ಅಂತ ನಿನ್ನ ಮನಸ್ಸಲ್ಲಿ ಬರಬೇಕು. ನಿನಗೆ ಗೊತ್ತಾಗಬೇಕು ನಿನಗೆ ಯಾರು ಪ್ರಪೋಸ್ ಮಾಡ್ತಾ ಇದ್ದಾರೆ, ಆ ಮಾಡತಕ್ಕಂತಹ ವ್ಯಕ್ತಿ, ಆ ಮನೆ ಪರಿಸರ ಅದು ಪರವಾಗಿಲ್ಲ ಅಂತ ನಿನಗೆ ಪೂರ್ಣವಾದಂಥ ನಂಬಿಕೆ ಬರೋ ತನಕ ನೀನು ತೀರ್ಮಾನ ತಗೋಬೇಡ. ಆದರೆ ಒಂದು, ನಿನ್ನ ಸ್ವರತರಂಗದಲ್ಲಿ ಪ್ರಸ್ತುತ ಗುರು ತುಂಬ ಚೆನ್ನಾಗಿದ್ದಾನೆ, ಇದು ಬಹಳ ಒಳ್ಳೆ ಕಾಲ. ಆದರೆ ನೀನು ಹ್ಯಾಂಡಿಕ್ಯಾಪ್ಡ್ ಅಂತ ಹೇಳ್ಕೊಂಡು ನಿನ್ನ ಮನಸ್ಸಲ್ಲಿ ನೀನು ಅದನ್ನು ಕುಗ್ಗಬೇಡ, ಮನಸ್ಸಲ್ಲೇ ಅಂತ ಅದನ್ನು ತಂದುಕೊಳ್ಬೇಡ ತಾಯಿ. ನೋಡಮ್ಮ, ನಿನ್ನಲ್ಲಿ ಜ್ಞಾನ ದೊಡ್ಡದು, ಜೊತೆಗೆ ನಿನ್ನ ಮುಖದ ವರ್ಚಸ್ಸು, ನಿನ್ನ ಜ್ಞಾನ, ನಿನ್ನಲ್ಲಿರ್ತಕ್ಕಂತಹ ಒಂದು ಒಳ್ಳೆ ಗುಣ, ಆ ಒಳ್ಳೆ ಗುಣನ ಭಗವಂತ ಏನ್ ಬೇಕಾದ್ರೂ ಸಾಧನೆ ಮಾಡಿಕೊಡ್ತಾರೆ. ಎಲ್ಲ ನಟಿಗಿರ್ತಕ್ಕಂಥವ್ರು ಆಡೋ ಆಟ ಗೊತ್ತಿದೆ ಅಲ್ವಮ್ಮ, ಮತ್ತೆ ಯಾಕಮ್ಮ ತಲೆ ಕೆಡಿಸ್ಕೋತೆ ತಾಯಿ? ನಿಮ್ಮ ಅಭಿಪ್ರಾಯ ಕೇಳೋಣ ಅಂತ. ಏನಾಗುತ್ತೆ ಅಂತ? ಏನೂ ಆಗುದಿಲ್ಲ, ಒಳ್ಳೆ ಮನೆ ಸೇರ್ತೀಯ, ತುಂಬಾ ಚೆನ್ನಾಗಿರ್ತೀಯ. ಬಂದಿರೋ ಜಾತಕ ಆಗತ್ತಾ? ಈಗ ಬಂದಿರತಕ್ಕಂಥದ್ದು ಎನ್ನಿಂದ ಲೆಟರ್ ಅಮ್ಮ? ಕುಮಟದಿಂದ ಬಂದಿದೆ. ಏನು ಹುಡುಗನ ಹೆಸರು? ರೋಹಿತ್ ಕೇಳಿದ್ದಾರೆ. ಹುಡುಗನ ಹೆಸರೇನಮ್ಮ? ಪ್ರಸಾದ್ ಅಂತ. ಪ್ರಸಾದ್ ಪಿ. ಹಸ್ತ ಕನ್ಯಾ ಚಂದ್ರ ಚೆನ್ನಾಗಿದ್ದಾನಮ್ಮ, ಲಗ್ನಾಧಿಪತಿ ಪರವಾಗಿಲ್ಲ. ಅವ್ರ ಮನೇಲಿ ಎಲ್ಲರೂ ಆಲ್ರೆಡಿ ಒಪ್ಪಿದ್ದಾಗಿದೆ, ಅದರಲ್ಲಿ ಅವ್ರ ಮನೆಯಿಂದ ಒಂದು ಯಾರನ್ನ ಒಂದು ಇಬ್ಬರು ಹೆಂಗಸರು ಇನ್ನೂ ನೋಡಬೇಕು ಅನ್ನೋದು ಒಂದು ಪೆಣ್ಣಿಗೆ ಇಟ್ಟಿರ್ಬೇಕಲ್ಲಮ್ಮ. ಅವರಿಗೆ ತಂದೆ ಇಲ್ಲ, ಅಮ್ಮ ಒಬ್ಬರೇ ಇದ್ದಾರೆ. ಅವರೇ ಫಸ್ಟ್ ನಾನು ನೋಡಿ ಅವರೇ ಮನೇಲಿ ಮಾತಾಡಿದ್ದಾರೆ ನಾನು ಗಡ್ಡಿಲ್ಲ ಅಂತ. ಅವ್ರು ಮೊನ್ನೆ ಬಂದಿದ್ರು, ಬಟ್ ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹುಡುಗ ಏನ್ ಕೆಲಸ ಮಾಡ್ತಾರಂತೆ? ಪುರೋಹಿತ್ ಕೇಳಿದ್ದಾರೆ. ಪುರೋಹಿತ್ಯದಲ್ಲಿದ್ದಾರೆ? ಏನು ತಲೆ ಕೆಡಿಸ್ಕೋಬೇಡಮ್ಮ, ಧೈರ್ಯವಾಗಿ ಒಪ್ಕೋ. ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ನಿನಗಿದೆ, ನೀನು ದೇವಿ ಆರಾಧನೆ ಮಾಡಿದ್ರಿಂದ ನಿನ್ನ ಆರೋಗ್ಯ ಸುಧಾರಣೆ ಆಗಿದೆ. ಅದೇ ಥರ ಈ ಬಾರಿ ಸಹಿತ ಒಂದು 3 ದಿವಸ ಸಂಜೆ ಹೊತ್ತು ಲಲಿತಾ ಸಹಸ್ರನಾಮ ಅಥವಾ ದೇವಿ ಪಾರಾಯಣ, ದುರ್ಗಾ ಸಪ್ತಶತಿ ಈ ಥರ ಏನಾದರೂ ಒಂದು ಮಾಡಿ 3 ದಿವಸ ತಾಯಿ ಸೇವೆ ಮಾಡಿ ಜೇನುತುಪ್ಪನ 9 ಜನ ಮಕ್ಕಳಿಗೆ ಜೇನುತುಪ್ಪ ಹಂಚಿಬಿಟ್ಟು ಒಂದು ಒಳ್ಳೆ ತೀರ್ಮಾನ ಕೊಡು. ಏನು ತಲೆ ಕೆಡಿಸ್ಕೋಬೇಡ, ಧೈರ್ಯವಾಗಿ ಒಪ್ಪಿಗೆ ಕೊಡು, ಒಳ್ಳೇದಾಗತ್ತೆ. ಧನ್ಯವಾದ ಶುಭಶ್ರೀ ಅವರೇ, ಕರೆ ಮಾಡಿದ್ದಕ್ಕೆ ಶುಭವಾಗ್ಲಿ ನಿಮ್ಗೆ. ಕರೆಗಳು ಬಹಳಷ್ಟು ಜನ ಮಾಡ್ತಿದ್ದಾರೆ, ಬನ್ನಿ ಯಾರು ಕರೆಯಲಿದ್ದಾರೆ ಅಂತ ನೋಡೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ರೇಣುಕಾ. ರೇಣುಕಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು ತಾವು? ಮುಧೋಳದಿಂದ ಮಾಡ್ತಾ ಇದ್ದೀನಿ. ಮುಧೋಳನಿಂದ? ಸರಿ ರೇಣುಕಾ ಅವರೇ, ನಿಮ್ ಬಗ್ಗೆ ಕೇಳ್ಬೇಕಿತ್ತ? ಹೌದು, ಮಗನ ಬಗ್ಗೆ, ನನ್ನ ಬಗ್ಗೆ ಕೇಳ್ಬೇಕು. ಓಕೆ ಸರಿ, ಮೊದಲು ನೀವು ಮಾತಾಡಿ ಗುರುಜಿ ಹತ್ರ, ಕೇಳಿಸ್ಕೊಳ್ಳಿ ಅವ್ರು ಮಾತನಾಡೋದನ್ನ. ಹಲೋ, ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರ ಅಮ್ಮ, ಹೇಳಿ. ನಮಸ್ಕಾರ, ನೀನೆ ನಾನು ಕಾಲ್ ಮಾಡಿದ್ದೆ ಸರ್. ಆದ್ರೆ ನನ್ನ ಆರೋಗ್ಯ ಬಗ್ಗೆ ಸ್ವಲ್ಪ ಹೇಳಿದ್ರಿ ನೀವು, ಅದಕ್ಕೆ ಪರಿಹಾರ ಏನು ಹೇಳಿಲ್ಲ. ಅದಕ್ಕೆ ಹಚ್ಚಿದೆ ಗುರುಜಿ. ಆಗ್ಲಿಮ್ಮ, ಚಿಂತೆ ಮಾಡಬೇಡ ತಾಯಿ. ನಿಮ್ಮ ಆರೋಗ್ಯ ಸಮಸ್ಯೆಯನ್ನ ಪಾರ್ ಮಾಡ್ಕೊಳ್ಳೋದಕ್ಕೆ ಒಂದು 4 ಅಮಾವಾಸ್ಯ ಕಾಲ. ಯಾಕೆಂದ್ರೆ ನಿಮ್ಮ ಸ್ವರತರಂಗದಲ್ಲಿ ನಾನು ನಿನ್ನೆ ನಿಮಗೆ ತಿಳಿಸಬೇಕಾಗಿತ್ತು. ಕಾರಣ, ನಿಮಗೆ ಏನೇ ಒಂದು ವಿಚಾರ ತಲೆಗೆ ಹಾಕೊಂಡ್ರು ನೀವು ಅದನ್ನೇ ಇಟ್ಕೊಂಡು ಕೊರಗೋದು ಜಾಸ್ತಿ. ಯಾವುದು ನೀವು ಫ್ರೀಯಾಗಿ ಇಟ್ಕೊಳ್ಳುವಂಥವ್ರಲ್ಲ. ಹಾಗಾಗಿ ನಿಮ್ಮ ಪರಿಹಾರ ಹೇಳಿ ಆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಆ ಪೂರ್ವಭಾವಿ ಸಿದ್ಧತೆ ಇವತ್ತಿನಿಂದಲೇ ನೀವು ಪ್ಲಾನ್ ಮಾಡ್ತೀರಿ, ಆವಾಗ ಇನ್ನಷ್ಟು ಸುಸ್ತಾಗ್ತೀರಿ.
ಕೆಲವು ವಿಚಾರ ಕೆಲವ್ರ ಹತ್ರ ಅಷ್ಟೇ ನಾನು ಸ್ಪಂದನೆ ಮಾತಾಡ್ಬೇಕಾಗಿ ಬರುತ್ತೆ, ಕೆಲವನ್ನ ಗೊತ್ತಿದ್ದು ಗೊತ್ತಿಲ್ಲದ ಥರನೇ ಆಗ್ಬೇಕಾಗತ್ತೆ. ಆದರೂ ತಾವು ಮತ್ತೊಮ್ಮೆ ಕರೆ ಮಾಡಿದ್ರಿಂದ ಈ ವಿಚಾರ ತಿಳಿಸ್ತಾ ಇದ್ದೀನಿ, ಇದೊಂದು ಕಡೆ ಬರ್ಕೊಳ್ಳಿ ಮತ್ತು ಇದನ್ನ ಹೆಚ್ಚು ತಲೆಯಲ್ಲಿ ಇಟ್ಕೊಂಡು ನೀವು ಅದನ್ನೇ ಕೊರಗೋದು ಬೇಡ. ಈಗ ಅನುಕೂಲ ಆಗುತ್ತೆ, ಅನುಕೂಲ ಆಗುವಂತಹ ಕಾಲ ಈಗ. ಪ್ರಸ್ತುತ ನಿಮ್ಮ ಸಮಯ ಏನೇ ಇದ್ರು ಏನೇ ನೋವಿದ್ರು ಅದು ಬೇಗ ಗುಣ ಆಗುವಂತಹ ಕಾಲ. ಧೈರ್ಯ ತಂದ್ಕೊಳ್ಳಿ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು 4 ಅಮಾವಾಸ್ಯೆ. ಅಮಾವಾಸ್ಯೆ ಕಾಲದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಬ್ಬಿನ ಹಾಲು ಮತ್ತು ಜೇನುತುಪ್ಪ ಅಭಿಷೇಕ ಕೊಡಿ. ಅವತ್ತು ಸಾಯಂಕಾಲ ಅಮಾವಾಸ್ಯೆ ದಿವಸ ಸಾಯಂಕಾಲ 9 ಬಿಳಿ ಎಕ್ಕದಲ್ಲಿ ಮನೆಗೆ ತಗೊಂಡು ಬನ್ನಿ. ಅಂದರೆ ಅದನ್ನು ಸೂರ್ಯಾಸ್ತಮಕ್ಕಿಂತ ಮುಂಚಿತವಾಗಿ ಕಿತ್ಕೋಬೇಕು. 9 ಬಿಳಿ ಎಕ್ಕದಲ್ಲಿ ಆ ಎಲೆನ ಊಟದೆಲೆ ಥರ ಹೊಲಿಬೇಕು. ಹೊಲಿದು ನಿಮ್ಮ ಎಡಗೈಯಲ್ಲಿ ಒಂದು ಹಿಡಿಯಷ್ಟು ಅಕ್ಕಿ, ನಿಮ್ಮ ಎಡಗೈಯಲ್ಲಿ ಒಂದು ಹಿಡಿಯಷ್ಟು ಅಕ್ಕಿನ ತೆಗೆದು ಒಂದು ಸಣ್ಣದು ಯಾವ್ದಾದ್ರು ಹಿತ್ತಾಳೆ ಪಾತ್ರೆನಲ್ಲಿ ಅನ್ನ ಮಾಡಿ. ಸಿಲ್ವರ್ ಪಾತ್ರೆ ಆಗಲಿ, ಕಬ್ಬಿಣ ಇದು ಸ್ಟೀಲ್ ಪಾತ್ರೆ ಆಗಲಿ, ಅಥವಾ ಮಡಿಕೆಯಲ್ಲಿ ಕುಡಿಕೆಯಲ್ಲಿ ಮಾಡ್ತಕ್ಕಂಥದ್ದಲ್ಲ, ಹಿತ್ತಾಳೆ ಪಾತ್ರೆಯಲ್ಲಿ ಅನ್ನ ಮಾಡಬೇಕು. ಆ ಹಿತ್ತಾಳೆ ಪಾತ್ರೆಯಲ್ಲಿ ಮಾಡಿರ್ತಕ್ಕಂಥ ಅನ್ನನ ಒಂದಗಳು ಅನ್ನದ ಪಾತ್ರೆಯಲ್ಲಿ ಬಿಡಿದ್ರೆ ಎಲ್ಲ ಅನ್ನನ್ನು ಆ ಎಲೆ ಮೇಲೆ ಹಾಕಬೇಕು. ಯಾವುದು ಈ ಬಿಳಿ ಎಕ್ಕದಲ್ಲೇ ತಂದಿರ್ತೀರಲ್ಲ ಊಟದಲ್ಲಿ ಮಾಡಿ ಅದ್ರ ಮೇಲೆ ಹಾಕಬೇಕು. ಹಾಕಿ ಅದರ ಮೇಲೆ 2 ಕೆಂಪು ಕಣಗಲೆ ಹೂ, ಕೆಂಪು ಕಣಗಲೆ ಹೂವು 2 ಅದನ್ನ ದೃಷ್ಟಿ ತೆಗೆದು, ನೀವೇ ದೃಷ್ಟಿ ತೆಗೆದುಕೋಬೇಕು, ಬೇರೆ ಯಾರೂ ಬೇಡ. ನೀವು ದೃಷ್ಟಿ ತೆಗೆದುಕೊಳ್ಳುವಾಗ ಮತ್ತಾರು ಹತ್ರನೂ ಇರಬಾರ್ದು. ನೀವು ದೃಷ್ಟಿ ತೆಗೆದುಕೊಂಡು ಅದನ್ನ ಯಾರ ಕೈಲಾದ್ರೂ ಒಂದ್ ಸ್ವಲ್ಪ ದೂರ ಇಟ್ಟು ಬರ್ರೆ ಕೇಳಿ. ಇಷ್ಟು ಕೆಲಸ ನೀವು ಮಾಡಿದ್ದೆ ಆದ್ರೆ ಈ ತರ 4 ಅಮಾವಾಸ್ಯೆ ಮಾಡಿದ್ರೆ ಸಂಜೆ ರಾತ್ರಿ ಹೊತ್ತು, ರಾತ್ರಿ ಹೊತ್ತು ಅಂದ್ರೆ ಈ ಪೂರ್ಣ ಸಿದ್ಧತೆಗಳನ್ನೆಲ್ಲ ಹಗಲು ಮಾಡ್ಕೋಬೇಕು. ರಾತ್ರಿ ಹೊತ್ತು ದೃಷ್ಟಿ ತೆಗೆದು ಆಚೆ ಕಳಿಸ್ಕೊಡ್ಬೇಕು. ಹೌದಮ್ಮ, ಇಷ್ಟು ಮಾತ್ರ ಮಾಡಿ ಖಂಡಿತ ಒಳ್ಳೇದಾಗತ್ತೆ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ ರೇಣುಕಾ ಅವರೇ, ಶುಭವಾಗ್ಲಿ ನಿಮ್ಗೆ. ಇನ್ನಷ್ಟು ಕರೆಗಳು ಬರ್ತಾ ಇವೆ, ಕರೆಗಳನ್ನ ಸ್ವೀಕರಿಸೋಣ, ಪತ್ರವನ್ನು ಓದೋಣ. ಅದಕ್ಕೂ ಮುಂಚೆ ರಾಶಿಗಳ ದಿನ ಭವಿಷ್ಯಕ್ಕೆ ವಾಪಸ್ ಆಗ್ಬೇಕಲ್ವಾ ಗುರುಜಿ, ಇನ್ನು ಕರ್ಕಾಟಕ ರಾಶಿಯಿಂದ ಹೇಗಿದೆ ಗುರುಜಿ ಫಲಗಳು ಇವತ್ತು? ಖಂಡಿತಮ್ಮ, ಇನ್ನ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಮತ್ತೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಬಹಳ ಚೆನ್ನಾಗಿದೆ. ಕರ್ಕಾಟಕ ರಾಶಿಗೆ ಸ್ವಕ್ಷೇತ್ರಾಧಿಪತಿ ಅಂದರೆ ತನ್ನ ನಕ್ಷತ್ರ ರಾಶ್ಯಾಧಿಪತಿ ಬಂದು ಚಂದ್ರ ಇದ್ದಾನೆ. ಅದರಿಂದ ಚಂದ್ರ ಸದಾಕಾಲ ಮನಸ್ಸನ್ನು ಶಾಂತಿ ಕೊಡ್ತಕ್ಕಂಥವನು, ನೆಮ್ಮದಿ ಕೊಡ್ತಕ್ಕಂಥವನು. ಹಾಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಅಷ್ಟೇ ನೆಮ್ಮದಿ ಮತ್ತು ಶಾಂತಿ ಇದೆ. ನೀವು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ, ಮಾಡಬೇಕಾದ ಪ್ರತಿಯೊಂದು ಕೆಲಸದಲ್ಲೂ ನಿಧಾನವಾದರೂ ಕೆಲಸನ ಸಾಧನೆ ಮಾಡ್ತೀರಿ. ಒಟ್ಟು ಇವತ್ತು ಯಾವುದು ಸ್ಪೀಡ್ ಆಗುವಂಥದ್ದಲ್ಲ, ಮಂದಗತಿಯಲ್ಲೇ ಸಾಕ್ತಕ್ಕಂಥದ್ದು. ಮಂದಗತಿಯಲ್ಲಿ ಸಾಗಿದ್ರೂ ನಿಮ್ಮ ಕೆಲಸ ಸಿದ್ಧಿ ಆಗತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಯೋಚನೆ ಮಾಡಿ ಮಾಡಿ ಎಲ್ಲೇ ಆಚೆಗೆ ಹೋಗಬೇಕಾಗಲಿ, ಅಥವಾ ನೀವು ಮಾಡಬೇಕಾದ ಯಾವುದೇ ಒಂದು ವ್ಯವಹಾರ ಆಗಲಿ, ಯಾರೊಂದಿಗೇನಾದರೂ ಮಾತಾಡಬೇಕಾದ್ರೆ ಆ ವ್ಯಕ್ತಿ ಎಷ್ಟು ಮಾತ್ರ ಸರಿ, ಆತನಿಂದ ನನಗೇನಾದ್ರು ಬೇರೆ ತೊಂದರೆ ಆಗ್ಬೋದಾ ಅಂತಕ್ಕಂಥ ಒಂದು ಚಿಂತನೆ ಮಾಡಿ ನಂತರ ಮುಂದುವರಿಸಿ. ಯಾಕೆಂದರೆ ಇವತ್ತು ನೀವು ಹಾಕು ಪ್ರತಿಯೊಂದು ಹೆಜ್ಜೆನಲ್ಲೂ ಒಂದಲ್ಲ ಒಂದು ಕಡೆ ತೊಂದರೆಗಳಿದೆ. ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಗಂಟಲು ನೋವು ಬರ್ತಕ್ಕಂಥದ್ದು ಅಥವಾ ಎದೆ ಉರಿ ಬರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದಿದೆ. ಅದರಲ್ಲಿ ಚಿಕ್ಕ ಮಕ್ಕಳು ಬೀಳೋದೇಳೋದು ಜಾಸ್ತಿ ಇದೆ. ಅದರಿಂದ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಆ ಮಕ್ಕಳ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನೋಡಿಕೊಂಡು ಇದು ಮಾಡ್ತಕ್ಕಂಥದ್ದು ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ತಾಮ್ರದ ಚೊಂಬೆ ಏನಾದರೂ ಇದ್ದರೆ, ಅಂದರೆ ತಾಮ್ರದ ತಂಬಿಗೆ ಇದ್ದರೆ, ಅದರಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಉತ್ತರಾಭಿಮುಖವಾಗಿ ನಿಂತು ಆ ಅರಿಶಿನದ ಮೇಲೆ ದೃಷ್ಟಿ ತೆಗೆದುಕೊಂಡು ನಿಮ್ಮ ಮನೆಯಿಂದ ಆಚೆ ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ಆಚೆ ಹೊರಡಿ, ಮತ್ತಷ್ಟು ಅನುಕೂಲ ಪಡಿತೀರಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಬಹಳ ವಿಶೇಷ ಸ್ಥಾನದಲ್ಲಿದ್ದಾನೆ. ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡೋ ನಿಮಗೆ, ಇವತ್ತು ನಿಮ್ಮದು ಅದೃಷ್ಟದ ದಿನ. ಹೇಗಪ್ಪ ಅಂದರೆ, ಸಾಕಷ್ಟು ಜನ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸಕ್ಕಾಗಿ ಓಡಾಡ್ತಾ ಇರ್ತೀರಿ, ಉದ್ಯೋಗ ನಿಮ್ಮ ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕೆ ನೋಡ್ತಾ ಇರ್ತೀರಿ, ಅಥವಾ ಪ್ರಮೋಷನ್ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಇಂಥದ್ದೇನೇ ಇದ್ದರೂ ಸಹಿತ ಒಂದು ಒಳ್ಳೆ ಸುದ್ದಿ ಬರ್ತಕ್ಕಂಥದ್ದು, ಕೆಲಸ ಇಲ್ದಿರ್ತಕ್ಕಂಥವ್ರಿಗೆ ಕೆಲಸ ಬರ್ತಕ್ಕಂಥದ್ದು, ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮತ್ತೊಂದು ಪ್ರಮೋಷನ್ ಸಿಗ್ತಕ್ಕಂಥದ್ದು, ಅಥವಾ ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದು ಹೆಚ್ಚಿನ ಒಂದು ಯಶಸ್ಸನ್ನು ಸಂಪಾದನೆ ಮಾಡ್ತಕ್ಕಂಥ ಯೋಗ ನಿಮ್ಮ ಕನ್ಯಾರಾಶಿಯವ್ರಿಗಿದೆ. ಆದರೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಬೆನ್ನೋವಿಂದ ಒದ್ದಾಡ್ತೀರಿ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಇದು ಕಟ್ಟಿಟ್ಟು ಬುತ್ತಿ, ಇಬ್ಬರಿಗೂ ಒಂದೇ ಸಮ ಅಂದರೆ ಬೆನ್ನೋವು ಬರ್ತಕ್ಕಂಥದ್ದಿದೆ. ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಚಿಂತನೆ ಮಾಡಿ, ಆದರೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಹಳ ಅದೃಷ್ಟದ ದಿನ, ಇಂತಹ ಅದೃಷ್ಟದ ದಿನನ ಇವತ್ತಿನ ದಿವಸ ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡಿ ಬರ್ತಕ್ಕಂಥದ್ದು, ದೇವಿ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿದ್ರೆ ಮತ್ತಷ್ಟು ಅನುಕೂಲ ಪಡಿತೀರಿ.
ಒಳ್ಳೆದಾಗ್ಲಿ. ಧನ್ಯವಾದ ಗುರುಜಿ. ಹಾಗೆ ಬಹಳಷ್ಟು ಜನ ಪತ್ರಗಳನ್ನ ಕಳಿಸಿದ್ದಾರೆ. ಒಬ್ರು ತಮ್ಮ ಮಗಳ ಬಗ್ಗೆ ಕೇಳಬೇಕು ಅಂತ ಪತ್ರವನ್ನ ಬರೆದಿದ್ದಾರೆ. ಪೂಜ್ಯ ಮಹರ್ಷಿ ಆನಂದ್ ಗುರುಜಿ ಅವ್ರಿಗೆ ನನ್ನ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ಬಸಪ್ಪ ಅಂತ. ನಿಮ್ಮ ಕಾರ್ಯಕ್ರಮವನ್ನ ಪ್ರತಿದಿನ ನೋಡ್ತೇನೆ, ಹಾಗಾಗಿ ನಿಮ್ಮ ವಿಳಾಸಕ್ಕೆ ನಾನೀಗ ಪತ್ರವನ್ನ ಬರೆದು ಕಳಿಸಿದ್ದೇನೆ. ಕವಿತಾ ಅಂತ ನನ್ನ ಮಗಳ ಹೆಸರು. ಇನ್ನೂ ವಿವಾಹ ಕೂಡಿ ಬಂದಿಲ್ಲ ಈಕೆಗೆ. ಕೆಲವರು ಹೇಳಿದಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿ ಮಾಡಿಸಿದ್ವಿ, ಹಾಗೆ ನಾಗಪ್ರತಿಷ್ಠೆ ಪೂಜೆಯನ್ನ ಸಹ ಮಾಡಿಸಿದೀವಿ. ಅಭಿಷೇಕ ಪೂಜೆಗಳು ಈಗೆಲ್ಲ ಮಾಡಿಸ್ತಿದ್ರು ಸಹ ಇನ್ನೂ ಯಾಕೆ ಈಕೆಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ವೋ ನಮ್ಗಂತೂ ಗೊತ್ತಾಗ್ತಿಲ್ಲ. ದಯವಿಟ್ಟು ಈಕೆಯ ಎಡಹಸ್ತದ ಒಂದು ರೇಖೆಗಳನ್ನ ಗಮನಿಸಿ ನಮ್ಗೆ ಪರಿಹಾರವನ್ನ ತಿಳಿಸ್ಕೊಡ್ತೀರಾ ಗುರುಜಿ? ತಮ್ಗೆ ಧನ್ಯವಾದಗಳು ಅಂದ್ಬಿಟ್ಟು ಈ ಪತ್ರವನ್ನ ಬರೆದಿದ್ದಾರೆ. ಕವಿತಾ ಅವರ ಹಸ್ತ ಸಮುದ್ರಕ್ಕೆ ಚಂದ್ರ ಚೆನ್ನಾಗಿದ್ದಾನೆ. ಇಲ್ಲಿವರೆಗೂ ತಾವು ಮಾಡಿರ್ತಕ್ಕಂತಹ ಏನೊಂದು ಅನುಷ್ಠಾನಗಳಿದ್ರು, ಇವರ ಕಣ್ಣರೇಖೆಯಲ್ಲೂ ಒಳ್ಳೆಯ ಯೋಗ ಇದೆ, ಹಾಗೆ ಹಸ್ತ ಸಾಮುದ್ರಿಕೆಯಲ್ಲೂ ಅಂತಹದ್ದೇ ಯೋಗ ಇದೆ. ಸ್ವಲ್ಪ ವಿಳಂಬ ಆಗಿರಬಹುದು, ವಿಳಂಬ ಆಗುತ್ತೆ, ಕೆಲವು ಸನ್ನಿವೇಶಗಳಲ್ಲಿ ವಿಳಂಬ ಆಗುತ್ತೆ. ಯಾಕೆಂದರೆ ಗೃಹಸ್ಥಿತಿಗಳು ಸಮಂಜಸವಾಗಿಲ್ಲ ಅಂದಾಗ ಅದರಲ್ಲಿ ಕೆಲವು ಸರ್ತಿ ಏನಾಗುತ್ತೆ, ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಬಾಧಿಸ್ತಾ ಇರುತ್ತೆ. ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕಾಗಲಿ ಅಥವಾ ಘಾಟಿ ಕ್ಷೇತ್ರಕ್ಕಾಗಲಿ ಅಥವಾ ಯಾವುದೇ ಒಂದು ತೀರ್ಥಕ್ಷೇತ್ರದಲ್ಲಿ ಯಾರೋ ಪುಣ್ಯಾತ್ಮರೊಬ್ಬರು ಒಂದು ಶಾಂತಿ ಮಾಡಿಸ್ಬೇಕು ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ, ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ ಹೊರಟೋಗ್ತೀವಿ, ಶಾಂತಿ ಮಾಡಿಸ್ತೀವಿ. ಶಾಂತಿ ಮಾಡಿಸಿದ ತಕ್ಷಣ ಇಂತಿಷ್ಟೇ ಕಾಲದಲ್ಲಿ ಹೀಗೆ ನಿರ್ಧಾರ ಸಮಯದಲ್ಲಿ ಆಗಬೇಕು ಅಂದರೆ ಆಗುವಂಥದ್ದಲ್ಲ. ಆದರೆ ಶಾಂತಿ ಹೋಮ ಹವನಗಳನ್ನು ನೀವು ಕ್ರಮಬದ್ಧವಾಗಿ ಮಾಡಿಸಿದರೆ ಖಂಡಿತ ಅದರ ಯಶಸ್ಸಿದ್ದೇ ಇರುತ್ತೆ. ಹಾಗೆ ಕ್ಷೇತ್ರಗಳಲ್ಲಿ ಮಾಡಿಸಿದಾಗ ಆ ಕ್ಷೇತ್ರದ ಫಲ, ಆ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ರೀತಿ ನೀತಿಗಳು, ಅದರಲ್ಲಿ ಮಾಡ್ತಕ್ಕಂಥ ಪೂಜಾನುಷ್ಠಾನದ ಫಲ ಖಂಡಿತವಾಗಲೂ ನಿಮಗೆ ಸಂಪೂರ್ಣವಾಗಿ ಸಿಕ್ಕೇ ಸಿಗುತ್ತೆ. ಆದರೆ ಸ್ವಲ್ಪ ವಿಳಂಬ ಆಗಿರ್ಬೋದು. ಇಲ್ಲಿ ವಿಳಂಬ ಆಗಲಿಕ್ಕೂ ಕಾರಣ ಇದೆ. ನಿಮ್ಮ ಹಸ್ತ ಸಾಮುದ್ರಿಕೆಯಲ್ಲಿ ವಿಳಂಬ ಯಾಕಾಗ್ತಿದೆ ಅಂದರೆ ಬರೀ ವಿವಾಹದೊಂದೇ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಈ ಮಗು ವಿಳಂಬನೇ. ಅಂದರೆ ಯಾವುದೇ ಒಂದು ವಿಚಾರ ತೆಗೆದುಕೊಂಡ್ರು, ಯಾವೊಂದು ಓದಿನ ಬಗ್ಗೆ ಆಗಿರ್ಬೋದು, ಜಾಬ್ ಬಗ್ಗೆ ಆಗಿರ್ಬೋದು, ಅಥವಾ ಏನಾದ್ರು ಒಂದು ವಸ್ತು ಪರ್ಚೇಸ್ ಮಾಡೋದಾಗಿರ್ಬೋದು, ಈ ಹುಡುಗಿ ತನಗೆ ಬೇಕಾದಂಥ ವಸ್ತ್ರಗಳನ್ನು, ತನಗೆ ಬೇಕಾಗಿರ್ತಕ್ಕಂಥ ಅಲಂಕಾರ ವಸ್ತ್ರಗಳಾಗಲಿ, ಯಾವುದೇ ಒಂದು ವಸ್ತುವನ್ನು ತಗೋಬೇಕಾದರೂ ಸ್ವಲ್ಪ ನಿಧಾನನೇ. ಅದರಿಂದ ಯೋಗದಲ್ಲಿ ಬುಧ ಚೆನ್ನಾಗಿದ್ದಾನೆ, ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು. ಆದರೆ ಕಣ್ಣರೇಖೆಯ ಪ್ರಕಾರ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಒಳ್ಳೆ ಮನೆ ಹೊರಡತಕ್ಕಂಥದ್ದು, ಒಳ್ಳೆ ಮನೆಗೆ ಹೋಗ್ತಕ್ಕಂಥ ಯೋಗ ಫಲ ಇದೆ. ಅಂದರೆ ಮದುವೆಯಲ್ಲಿ ಯಾವುದೇ ಥರ ತೊಂದರೆ ತಾಪತ್ರೆಗಳಿಲ್ಲದಿರ ಶೀಘ್ರವಾಗಿ ಲಗ್ನವಾಗ್ತಕ್ಕಂಥ ಒಂದು ಒಳ್ಳೆ ಯೋಗ ಇವರಲ್ಲಿದೆ. ಈ ಯೋಗನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡತಕ್ಕಂಥ ಅನುಷ್ಠಾನಗಳು ಬಹಳ ವಿಶೇಷವಾಗಿದೆ. ಅದೇ ಅನುಷ್ಠಾನ ಭಗವಂತನ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ, ಭಗವಂತ ಶೀಘ್ರವಾಗಿ ಲಗ್ನಕ್ಕೆ ದಾರಿ ಮಾಡಿಕೊಡಪ್ಪ ಅಂತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಜೊತೆಗೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ, ಅಶ್ವತ್ಥ ವೃಕ್ಷಕ್ಕೆ 11 ಬಾರಿ ನಮಸ್ಕಾರ ಮಾಡಿ, 11 ದಿವಸ ಮಾಡಿ. ಈ ಪ್ರಕಾರ ಮಾಡಿದ್ರೆ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಅಂತಹ ದೊಡ್ಡ ದೋಷಗಳು ಯಾವುದೂ ಇಲ್ಲ. ಇವರ ಕಣ್ಣರೇಖೆಯೂ ಚೆನ್ನಾಗಿದೆ, ಹಸ್ತ ಸಾಮುದ್ರಿಕೆಯೂ ಅಷ್ಟೇ ವಿಶೇಷವಾಗಿದೆ. ಯೋಚನೆ ಮಾಡಬೇಡಿ, ಒಳ್ಳೆ ಭವಿಷ್ಯತ್ ಇದೆ, ಅನುಕೂಲ ಆಗುತ್ತೆ. ಧನ್ಯವಾದ ಗುರುಜಿ. ಪರಿಹಾರಗಳು ಸಿಕ್ಕಿದೆ ಅಲ್ವಾ? ಬಸಪ್ಪ ಅವರೇ ಪತ್ರವನ್ನ ಬರೆದಿದ್ದಕ್ಕೆ ಧನ್ಯವಾದ, ಶುಭವಾಗ್ಲಿ ನಿಮ್ಗೆ. ಕರೆಗಳು ಬಹಳಷ್ಟು ಜನ ಮಾಡ್ತಿದ್ದಾರೆ, ಬನ್ನಿ ಯಾರು ಕರೆಯಲ್ಲಿ ಸಿದ್ಧ ಆಗಿರಬಹುದು ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರು ಎಲ್ಲಿಂದ ಕರೆ ಮಾಡಿರೋದು? ಉತ್ತರ ಕನ್ನಡದಿಂದ. ನಿಮ್ ಬಗ್ಗೆ ಕೇಳ್ಬೇಕಿತ್ತ? ನಮ್ ಮನೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ. ಸರಿ ಆಯ್ತು, ಮಾತಾಡಿ ಲಕ್ಷ್ಮಿ ಅವರೇ. ಗುರುಜಿ ಮಾತನಾಡಿಸ್ತಾರೆ ಈಗ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಗುರುಜಿ. ಗುರುಜಿ, ನಮ್ದೊಂದು ಕೋರ್ಟ್ ಕೇಸ್ ನಡೀತಾ ಇದೆ. ತುಂಬಾ ಪ್ರಾಬ್ಲಮ್ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ನಮ್ ತಂದೆಯವ್ರಿಗೆ. ಒಂದ್ ಎರಡ್ ಮೂರ್ ತಿಂಗಳಾಯ್ತು ತುಂಬಾನೂ ಅನ್ಭವಿಸ್ತಾ ಇದೀವಿ ಗುರುಜಿ. ಒಂದ್ರ ಮೇಲೆ ಒಂದ್ ಪ್ರಾಬ್ಲಮ್ ಬರ್ತಾನೆ ಇದೆ. ಅವ್ರ ನಕ್ಷತ್ರ ಏನಮ್ಮ ನಿಮ್ ತಂದೆಯವ್ರದ್ದು? ಹೌದು, ರೇವತಿ ನಕ್ಷತ್ರ, ಮೀನರಾಶಿ. ಇನ್ನ 3 ತಿಂಗಳು ಹಾಗೆ ಇರುತ್ತಮ್ಮ. ಮುಂದಿನ 3 ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುತ್ತೆ. ಈ 3 ತಿಂಗಳ ತನಕ ತಾವ ಅವ್ರು ಏನೇ ಕೆಲಸ ಮಾಡಿದ್ರು ಒಂದಲ್ಲ ಅವನ ಕಡೆ ಮನ್ಸಿಗೆ ನೋವೇ ಜಾಸ್ತಿ. ಕೊನೆಗೆ ಒಂದೊಂದ್ಸತಿ ಆ ನೋವು ನೋಡಿದ್ರೆ ನನಗೆ ಇದೆಲ್ಲ ಬೇಕಾ, ನಾವು ಬೇಡವೇ ಬೇಡಪ್ಪ, ಕೈ ತೊಳ್ಕೊಂಡ್ರೆ ಸಾಕು ಅನ್ನೋಷ್ಟು ಮಟ್ಟಿಗೂ ತಲೆ ಕೆಡಿಸ್ಕೊಳ್ತಾರೆ. ಅಂತಹ ಪರಿಸ್ಥಿತಿ ಆಗುತ್ತೆ. ಆದರೂ ಇದರಲ್ಲಿ ಜಯ ಇದೆ, ಅವ್ರು ಈ ಕೆಲಸನ ಗೆಲ್ತಾರೆ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ, ಇದರಿಂದ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇಂತಹ ನೋವು ಕಂಟಿಟ್ಟ ಬುತ್ತಿ. ಆದರೆ ನಿಮ್ಮ ಸ್ವರತರಂಗದಲ್ಲಿ ನೀವು ಈಗ ಮಾತಾಡ್ತಿರುವ ಶೈಲಿ ಪ್ರಕಾರ ನೋಡಿದ್ರೆ ಇನ್ನೂ ಅವರ ಒಂದು ಈ ಕೋರ್ಟು ಕಚೇರಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಇನ್ನು 1 ವರ್ಷ 3 ತಿಂಗಳ ತನಕ ಹೀಗೆ ಹೇಳ್ಕೊಂಡು ಹೋಗುತ್ತೆ. 1 ವರ್ಷ 3 ತಿಂಗಳು ಹೋಗ್ಬೇಕು. 1 ವರ್ಷ 3 ತಿಂಗಳು ಕಳೆದ್ರೆ ಆಗ ಅದಕ್ಕೆ ಒಂದು ಒಳ್ಳೆ ತೀರ್ಮಾನ ಬರುತ್ತೆ. ಮತ್ತೆಮ್ಮ? ಹಲೋ ಗುರುಜಿ, ಹೇಳಮ್ಮ. ನನ್ನ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ನನ್ನ ವಿದ್ಯಾಭ್ಯಾಸ ಮತ್ತೆ ಮುಂದಿನ ಭವಿಷ್ಯ. ಖಂಡಿತ ಮದುವೆ ಬೇಕೇ ಬೇಕು. ಹೇಳಮ್ಮ, ಏನು ಓದ್ತಾ ಇದ್ದೀರಿ ಈಗ? ನಂದು ಡಿಗ್ರಿ ಕಂಪ್ಲೀಟ್ ಆಯ್ತು.
ಆಗ್ಲಿಮ್ಮ, ಚಿಂತೆ ಮಾಡಬೇಡಿ. ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕೊಡಿ, ಇನ್ನೊಂದು ಸ್ವಲ್ಪ ವಿದ್ಯಾಭ್ಯಾಸನ ಮುಂದುವರಿಸ್ಕೊಂಡು ನಂತರ ಮದುವೆಗೆ ಬನ್ನಿ. ಆದರೂ ಗುರುಬಲ ಚೆನ್ನಾಗಿದೆ, ನಿಮ್ಮ ಸ್ವರ ತರಂಗದಲ್ಲಿ ಶುಕ್ರನ ಬಲನು ಚೆನ್ನಾಗಿದೆ, ನಿಮ್ಮ ಮಖದ ವರ್ಚಸ್ಸನ್ನು ತೇಜಸ್ಸನ್ನೇ ಮತ್ತಷ್ಟು ವಿಶೇಷವಾಗಿದೆ. ಇದಕ್ಕಾಗಿ ನೀವು 9 ಶುಕ್ರವಾರ ರಾಹುಕಾಲದಲ್ಲಿ ಯಾವುದಾದ್ರೂ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆಂಬಿಟ್ಟಿನಿಂದ ಆರತಿ ಮಾಡಿ. ನಿಮ್ಮ ಊರಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಹೋಗ್ಬಿಟ್ಟು ಮಾರುತಿ ಸಾನ್ನಿಧ್ಯದಲ್ಲಿ ತೆಂಬಿಟ್ಟಿನಿಂದ ಆರತಿ ಮಾಡಿದ್ರೆ ರಾಹುಕಾಲದಲ್ಲಿ ಖಂಡಿತವಾಗ್ಲೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಮಾಡಮ್ಮ. ಲಕ್ಷ್ಮಿ ಅವರೇ ಧನ್ಯವಾದ ಕರೆ ಮಾಡಿದ್ದಕ್ಕೆ, ಶುಭವಾಗ್ಲಿ ನಿಮ್ಗೆ. ವೀಕ್ಷಕರೇ, ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ತಾ ಇದ್ವಿ ನಾವು. ಇನ್ನು ಮುಂಬರುವ ರಾಶಿಗಳಿಗೆ ಇವತ್ತಿನ ಫಲ ಹೇಗಿದೆ ಕೇಳೋಣ ಬನ್ನಿ ಗುರುಜಿ. ಇನ್ನು ತುಲಾ ರಾಶಿಯಿಂದ ತಿಳಿಸ್ತೀರಾ? ಖಂಡಿತಮ್ಮ. ಅದಕ್ಕೂ ಮುನ್ನ ವಿದ್ಯಾರ್ಥಿಗಳ ಮನ ಪರಿವರ್ತನೆಗೋಸ್ಕರ ಮಂಡ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೇವೆ. ಮಂಡ್ಯದಲ್ಲಿ ಆಯೋಜಿಸ್ಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠದ ಅಡಿಯಲ್ಲಿ ಈ ನಮ್ಮ ಕಾರ್ಯಕ್ರಮ ಅಂದರೆ ಈ ಟಿ ವಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಈ ನಮ್ಮ ಕಾರ್ಯಕ್ರಮ ಅಂದರೆ ಈಗ ಮಹರ್ಷಿ ದರ್ಶನ ಈ ಕಾರ್ಯಕ್ರಮದ ಸಹಾಯಾರ್ಥದಲ್ಲಿ ಮತ್ತಷ್ಟು ವಿಶೇಷವಾಗಿ ವಿಜೃಂಭಣೆಯಿಂದ ನಾಡಿನಾದ್ಯಂತ ಅಂದರೆ ಈ ರಾಜ್ಯದಲ್ಲಿ ಮೂಲ ಮೂಲೆಗಳಿಗೂ ಹೋಗಿ ವಿದ್ಯಾರ್ಥಿಗಳ ಮನ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶದಿಂದ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠದ ಅಡಿಯಲ್ಲಿ ನಾವು ಅರಿವಿನ ದರ್ಪಣ ಅಂತ ಕಾರ್ಯಕ್ರಮ ಪ್ರಾರಂಭಿಸಿದ್ವಿ. ಅದನ್ನು ತಾವೆಲ್ಲರೂ ಮೊನ್ನೆಯಷ್ಟೇ ನೋಡಿದ್ರಿ. ಅದಾದ ನಂತರ ನಮ್ಮ ಎರಡನೇ ಕೆಲಸ ಅಂದರೆ ಮೊದಲನೇದು ಬೆಂಗಳೂರು ಆಯಿತು, ಎರಡನೇದು ನಾವು ಮಂಡ್ಯದಲ್ಲಿ ಮಾಡಬೇಕು ಅಂತ ಅವತ್ತಿನ ದಿವಸನೇ ಒಂದು ತೀರ್ಮಾನ ತಗೊಂಡಿದ್ವಿ. ಅದೇ ಪ್ರಕಾರ ಮಂಡ್ಯದಲ್ಲಿ 16 ತಾರೀಕು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 16 ತಾರೀಕು ಮಾಡ್ತಾ ಇರೋ ಈ ಕಾರ್ಯಕ್ರಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೀವಿ. 2 ಗಂಟೆಗೆ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ. ಅದಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇದು ಕರೆಯೋಲೆ. ಈ ಕರೆಯೋಲೆಯನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ಉದ್ದೇಶ, ಪ್ರತಿಯೊಬ್ಬರ ಮನೆಗೂ ಬಂದು ಈ ಕರೆಯೋಲೆ ನಾನು ಕೊಡಲಿಕ್ಕೆ ಆಗದಿರೋದ್ರಿಂದ ನಾನೇ ಸ್ವತಃ ಈ ಕರೆಯೋಲೆಯನ್ನು ಈಗ ನನ್ನ ಕಾರ್ಯಕ್ರಮದಲ್ಲಿ ತಾವು ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಈ ಕರೆಯೋಲೆಯೊಂದಿಗೆ ಇದೇ ನಿಮ್ಮ ಮನೆಗೆ ಬಂದಂತಹ ಇನ್ವಿಟೇಷನ್ ಅಂತ ತಿಳಿದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ. ನಿಮ್ಮ ಮಕ್ಕಳನ್ನು ಕರೆತನ್ನಿ. ಮಕ್ಕಳ ಮನ ಪರಿಸ್ಥಿತಿಯನ್ನು ಅವರಲ್ಲಿ ಮನೆಯಲ್ಲಿರ್ತಕ್ಕಂಥ ಅಂದರೆ ಆ ಮಕ್ಕಳ ಮನಸ್ಸು ಏನಿದೆ ಆ ಮನಸ್ಸನ್ನು ಸರಿಪಡಿಸಿ ಆ ಮಕ್ಕಳ ಮನಸ್ಸಿತಿಯನ್ನು ಒಂದು ನೆಮ್ಮದಿ ತರಲಿಕ್ಕೋಸ್ಕರ ನಾವೆಲ್ಲರೂ ಸೇರಿ ಇಂತಹ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ವಿದ್ಯಾರ್ಥಿಗಳ ಮನ ಪರಿವರ್ತನೆ ಮಾಡ್ತಕ್ಕಂಥ ಈ ಒಂದು ಮಹಾಯಜ್ಞ ಅಂತಲೇ ಹೇಳ್ಬೋದು. ಈ ಯಜ್ಞಕ್ಕೆ ತಾವೆಲ್ಲರೂ ಬಂದರೆ ಅಷ್ಟೇ ಸಂತೋಷ. ಈ ಕರೆಯೋಲೆ ಈಗ ತಾವು ಮನೆಯಲ್ಲಿ ನೋಡಿದ್ದೀರಿ, ನೀವೆಲ್ಲ ನೋಡಿರ್ತಕ್ಕಂಥದ್ದು. ನೀವು ಪುನಃ ಎಲ್ಲರೂ ಆಹ್ವಾನಿತರೆ, ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿದ್ದೀರಿ. ಅದರಿಂದ ಈ ಕಾರ್ಯಕ್ರಮನ ಯಶಸ್ಸು ಮಾಡೋಣ. ವಿದ್ಯಾರ್ಥಿಗಳ ಮನಸ್ಸನ್ನು ಸಮಂಜಸವಾದಂಥ ರೀತಿ ನೆಮ್ಮದಿಯಾಗಿರಲಿ ಅಂತ ಹೇಳಿ ಈ ಒಂದು ಕರೆಯೋಲೆಯನ್ನು ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ತಾವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮ ಯಶಸ್ಸು ಮಾಡೋಣ. ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಮನೆಯಲ್ಲಿ ಮಕ್ಕಳನ್ನು ನಿಮ್ಮ ಮನೆ ಮಕ್ಕಳನ್ನು ನಾವು ನೀವು ಎಲ್ಲರೂ ಸೇರಿ ಸರಿಪಡಿಸಿ ಅಂದರೆ ಅವ್ರ ಮನಸ್ಸಲ್ಲಿ ಏನಿದೆ, ಏನಕ್ಕೋಸ್ಕರ ಅವರು ಓದಿ ಹಿಂದೆ ಹೋಗ್ತಿದೆ ಮತ್ತು ಸುಂದರವಾದಂತಹ ಬದುಕನ್ನು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸ್ಕೊಂಡು ಅದನ್ನು ಹಾಳು ಮಾಡ್ಕೊಳ್ತಾರೆ. ಅಂತಹ ಹಾಳು ಮಾಡ್ಕೊಳ್ಳುವಂತಹ ಕಾಲ ಏನಿದು 16 ರಿಂದ 25 ವರ್ಷದ ಒಳಗೆ ಪ್ರತಿಯೊಬ್ಬರ ಮನಸ್ಸು ಕೆಡುತ್ತೆ. ಹೊಸದನ್ನು ನೋಡ್ತಾರೆ, ಹೊಸದನ್ನು ಬಯಸ್ತಾರೆ. ಮನೆಯಲ್ಲಿ ನೀವು ತೋರಿಸ್ತಕ್ಕಂತಹ ಪ್ರೀತಿಯನ್ನು ಕಾಲಲ್ಲುದ್ದುಕೊಳ್ತಾರೆ, ಎಲ್ಲೋ ಕೆಲಸಕ್ಕೆ ಬಾರದಂಥ ರೀತಿ ಜೀವನ ನೋಡ್ತಾರೆ. ಪೇಪರು ಪೆನ್ನು ಹಿಡಿಬೇಕಾದಂಥ ಕೈಯಲ್ಲಿ ಲಾಂಗು, ಮಚ್ಚು, ಲವ್ ಲೆಟ್ರು, ಡ್ರಗ್ಸು, ಅಪೀಮು ಈ ಥರ ಹಿಡಿದು ಜೀವನಗಳನ್ನು ಹಾಳು ಮಾಡ್ಕೊಳ್ತಾರೆ. ಸುಂದರವಾಗಿ ಪೇಪರು ಪೆನ್ ಹಿಡಿದು ಶ್ರದ್ಧಾಭಕ್ತಿಯಿಂದ ಓದಿ ತಂದೆ ತಾಯಿ ಒಂದು ಒಳ್ಳೆಯ ಹೆಸರು, ಅವರ ಜೀವನಕ್ಕೆ ಒಂದು ಒಳ್ಳೆಯ ಹೆಸರು ತಂದುಕೊಂಡು ತಮ್ಮ ಮುಂದಿನ ಬದುಕನ್ನು ಸುಂದರವಾದಂತಹ ಒಂದು ದರ್ಪಣ ಥರ, ಒಂದು ಕನ್ನಡಿ ಥರ ಮಾಡ್ಕೊಳ್ಳೋದು ಬಿಟ್ಟು ಎಲ್ಲೋ ಚೂರು ಮಾಡಿಕೊಂಡು ಸೇರಬಾರ್ದು ಜಾಗ ಸೇರಿಕೊಳ್ತಾರೆ. ಅಂತಹ ಮಕ್ಕಳನ್ನ ಮನಸ್ಸನ್ನು ಪರಿವರ್ತನೆ ಮಾಡಿದ್ರೆ ಅದೇ ಒಂದು ವಿಶೇಷ, ಅದೇ ಒಂದು ಮಹಾಯಜ್ಞ. ಅಂಥ ಮಕ್ಕಳ ಮನಸ್ಪರ್ಶ ಪರಿವರ್ತನೆ ಮಾಡುವಂತಹ ಕೆಲಸನೇ ಈ ಒಂದು ಅರಿವಿನ ದರ್ಪಣದ ಕೆಲಸ ಆಗಿದೆ. ಅದರಿಂದ ನನ್ನೊಂದಿಗೆ ನೀವು ಕೈ ಜೋಡಿಸಿ, ನಾನು ಮಂಡ್ಯಗೆ ಬರ್ತಿದ್ದೇನೆ 16 ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಇದೆ ಮಂಡ್ಯದಲ್ಲಿ. ಆ ಮಂಡ್ಯ ಸುತ್ತಮುತ್ತ ಪ್ರಾಂತ್ಯದವರಾಗಿರ್ಬೋದು, ಯಾರೊಬ್ಬರಾದರೂ ಸಹಿತ ನಾನು ಬರ್ತಿದ್ದೀನಿ, ನೀವು ಬನ್ನಿ. ಈ ಒಂದು ಕಾರ್ಯಕಲಾಪಕ್ಕೆ, ಈ ಒಂದು ಮಹಾಯಜ್ಞಕ್ಕೆ ತಾವೆಲ್ಲರೂ ಕೈ ಜೋಡಿಸಿದ್ರೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ನಮ್ಮನೆ ಮಕ್ಕಳು ಚೆನ್ನಾಗಿದ್ದರೆ ನಾವೆಲ್ಲರೂ ನೆಮ್ಮದಿಯಾಗಿದ್ದಂಗೆನೆ. ಎಷ್ಟೋ ಜನ ಪೋಷಕರು ಒಂದು ನೆಮ್ಮದಿನ ನೋಡ್ತಾರೆ, ಯಾಕೆಂದರೆ ಸಾಕಷ್ಟು ಜನ ಮನೆಗಳಲ್ಲಿ ತಂದೆ ತಾಯಂದರು ಕಣ್ಣ ನೀರು ಹಾಕ್ತಿದ್ದಾರೆ. ಆ ಮಕ್ಕಳ ಮನಸ್ಸನ್ನು ಹೇಗೆ ಪರಿವರ್ತನೆ ಮಾಡಬೇಕು, ಮಕ್ಕಳಲ್ಲಿರ್ತಕ್ಕಂಥ ನ್ಯೂನ್ಯತೆಗಳೇನು, ಅವರಲ್ಲಿರೋ ಕೊರತೆಗಳೇನು, ಅವ್ರು ಯಾತಕ್ಕೆ ಈ ಥರ ದಾರಿ ತಪ್ಪುತ್ತಿದ್ದಾರೆ, ಅದನ್ನು ಅವರಿಂದಲೇ ಕೇಳೋಣ. ಆ ಮಕ್ಕಳಿಗೆ ಏನು ಬೇಕು, ಯಾತಕ್ಕಾಗಿ ಹೀಗೆ ಆಗ್ತಿದ್ದಾರೆ ಅಂತಕ್ಕಂಥ ಒಂದು ಒಳರಹಸ್ಯನ ತಿಳ್ಕೊಂಡು ಆ ಮಕ್ಕಳಿಗೂ ಒಂದು ಒಳ್ಳೆ ದಾರಿ ತೋರಿಸೋಣ. ನಾವು ದೊಡ್ಡವರು ಪೋಷಕರಾದಂಥವ್ರು ಏನು ಮಾಡ್ತೀವಿ, ಬರೀ ಓದು ಅನ್ನೋದು ಒಂದೇ ಪ್ರೆಷರ್ ಕೊಟ್ಟಿರ್ತೀವಿ. ಅವರಲ್ಲಿ ಏನು ಸಮಸ್ಯೆ ಇದೆ, ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇದೆ, ಅದ್ರ ಬಗ್ಗೆ ಚಿಂತೆ ಮಾಡೋಣ. ಅಲ್ಲಿ ಒಂದು ಚಿಂತನ ಮಂಥನ ಅಂತಾದರೆ ಅಲ್ಲಿರ್ತಕ್ಕಂತಹ ಮಂಥನದಲ್ಲಿ ಪ್ರತಿಯೊಂದು ಕರೆಕ್ಟಾಗಿ ಬರುತ್ತೆ. ಅದು ತಿಳ್ಕೊಂಡು ಒಂದು ಒಳ್ಳೆ ದಾರಿ ನಡೆಸೋಣ. ಮತ್ತೊಮ್ಮೆ ತಿಳಿಸ್ತಿದ್ದೀನಿ, ಮಂಡ್ಯಗೆ ನಿಮ್ಮೆಲ್ಲರಿಗೂ ಆಹ್ವಾನ, ಒಳ್ಳೆಯದಾಗಲಿ. ಇನ್ನು ರಾಶಿಫಲದತ್ತ ಬರೋಣ.
ತುಲಾರಾಶಿಯಿಂದ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತ. ಇನ್ನ ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳು ನೋವಲ್ಲಿ ನೀವಿದ್ರಿ, ಆದರೆ ಇವತ್ತಿನ ದಿವಸ ಒಂದು ಸಂತಸ ತಂದುಕೊಳ್ತೀರಿ. ಆದರೆ ದೇವಿ ಆರಾಧನೆ ಮಾತ್ರ ಖಂಡಿತ ಮರಿಬೇಡಿ. ದೇವಿನ ಆರಾಧನೆ ಮಾಡಿ, ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ನಿಮ್ಮ ಮನೆ ಪ್ರಾಂತ್ಯದಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮ ದೇವತೆಗಳ ದರ್ಶನ ಮಾಡಿ, ಸಾಕಷ್ಟು ಅನುಕೂಲ ಪಡಿತೀರಿ. ಆದರೆ ಜಾತಕದಲ್ಲಿ ಬುಧಚಂದ್ರರಿದ್ದಾರೆ, ಚಂದ್ರ ಇದ್ದಾಗ ಏನೇನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಹಾಗೆ ತುಲಾರಾಶಿಯವರು ಯಾವೊಂದು ವಿಚಾರಗಳು ಕೈಗೆತ್ಕೊಂಡು ಕೆಲಸ ಮಾಡೋಕ್ಕಾಗ್ದಿರ, ಸುಸ್ತಾಗಿ ನೋವು ಪಡ್ತಿದ್ರೋ ಅಂಥದ್ದನ್ನು ಸರಿಪಡಿಸ್ಕೊಳ್ತೀರಿ. ಅಂಥ ಸರಿಪಡಿಸ್ಕೊಳ್ಳುವಂತಹ ಕಾಲ ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಒಳ್ಳೆ ಯೋಗ ಇದೆ, ಖಂಡಿತ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮನಸ್ಸು ನೆಮ್ಮದಿಯಾಗಿ ಇಟ್ಕೊಂಡಿರ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡಬೇಕು ಅಂದ್ಕೊಳ್ತೀರಿ. ನಿಮ್ಮಲ್ಲೇ ಒಂದು ತಿಳಿಯಾದಂಥ ಮನಸ್ಸಿರೋದ್ರಿಂದ ಏನೇನಾದ್ರೂ ಸಾಧನೆ ಮಾಡಬೇಕು. ನಾನು 4 ಜನದಂತೆ ಇರಬೇಕು, 4 ಜನದಲ್ಲಿ ನಾನು ಒಬ್ಬನ ಕಾಣಿಸ್ಕೋಬೇಕು, ನಾನು 10 ಜನದಲ್ಲಿ ಓಡಾಡುವಂತಹ ಮನಸ್ಸಿದೆ, ಒಳ್ಳೆ ವಿದ್ಯೆ, ಒಳ್ಳೆ ಜ್ಞಾನ, ಒಳ್ಳೆ ಮನಸ್ಸು, ಹಾಗೆ ಯಾರೊಬ್ಬರು ಮನಸ್ಸನ್ನು ನೋಯಿಸ್ದಿರಾ, ನನ್ನ ಜೀವನ ಹೀಗೆ ಸರಿಪಡಿಸ್ಕೋಬೇಕು ಅಂತಕ್ಕಂಥ ಒಂದು ಮಹತ್ತರವಾಗಿರೋ ಒಂದು ಆಸೆಯನ್ನು ಇವತ್ತು ನೀವು ತಂದುಕೊಳ್ತೀರಿ. ಅದರಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನದ ಮೇಲೆ ಸ್ವಲ್ಪ ಕಿವಿನೋವು ಒದ್ದಾಡಬೇಕಾಗತ್ತೆ. ಕಿವಿನೋವಾಗಲಿ, ಕಪಾಳ ಆಗಲಿ, ಅಥವಾ ಅರ್ಧ ತಲೆನೋವಿಂದ ಆಗಲಿ, ಅಥವಾ ಅರ್ಧವಾಗದ ದೇಹನೇ ಆದರೂ ಸಹಿತ ನೋವು ಬರುವಂಥ ದಿನ. ಅದಕ್ಕೋಸ್ಕರ ಇವತ್ತು ಮನೆಯಿಂದ ಆಚೆ ಹೊರಡುವಾಗ ವೃಶ್ಚಿಕ ರಾಶಿಯವರು ತಪ್ಪದೀರ ಮಾಡಬೇಕಾದ್ದು, ಒಂದು ಚಿಟಿಕೆ ತೊಗರಿಬೇಳೆ ತಗೊಳ್ಳಿ, ಒಂದು ಚಿಟಿಕೆ ತೊಗರಿಬೇಳೆನ ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡು ಅಂಗಾರಕನ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ, ಆ ತೊಗರಿ ಕಾಳನ್ನ ಹಸಿರು ಗಿಡದ ಮೇಲೆ ಹಾಕಿ ನಂತರ ಆಚೆ ಹೊರಡಿ. ಸಾಕಷ್ಟು ಅನುಕೂಲ ಪಡಿತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರದಲ್ಲಿ ಇವತ್ತು ಒಳ್ಳೆ ಯೋಗ ಇದೆ, ಬೇಕಾದ್ದನ್ನು ಸಾಧನೆ ಮಾಡ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಆಲೋಚನೆ ಮಾಡ್ತಿರ್ತೀರಿ, ಉನ್ನತವಾದನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಎಷ್ಟೋ ಜನ ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥವ್ರು ಸಹಿತ ಇವತ್ತು ಭೂಮಿನ ನಂಬಿ ಕೆಲಸ ಮಾಡೋರಿಗೆ ಒಂದು ಒಳ್ಳೆ ಅನುಕೂಲ ಆಗುವಂಥ ದಿನ, ಒಂದಷ್ಟು ಹಣಕಾಸು ಕೈ ಸೇರುವಂಥ ದಿನ. ಹಾಗೆ ನೀವು ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿ ಚಿಂತೆ ಮಾಡಿದ್ರೂ ಆ ಚಿಂತನೆ ಮಾಡತಕ್ಕಂತಹ ವಿಚಾರ ಕೈಗೆ ಎತ್ಕೊಂಡ್ರೆ ಶೀಘ್ರವಾಗಿ ಕೈ ಸೇರುತ್ತೆ, ಮತ್ತು ಇವತ್ತು ಸಾಕಷ್ಟು ಅನುಕೂಲ ಆಗುತ್ತೆ. ಮತ್ತು ಒಳ್ಳೆ ಕಡೆ ಊಟ ಮಾಡ್ತಕ್ಕಂಥದ್ದು, ಒಳ್ಳೆ ಭೋಜನಕ್ಕೆ ಇವತ್ತು ಮಧ್ಯಾಹ್ನ ನೀವು ಪಾತ್ರರಾಗ್ತೀರಿ. ಅಂದರೆ ಒಳ್ಳೆ ಊಟ ಮಾಡುವಂತಹ ಯೋಗ ಧನುರಾಶಿಯವರಿಗಿದೆ. ಊಟ ಪ್ರತಿ ದಿವಸ ಮಾಡಬಹುದು, ಆದರೆ ಇವತ್ತು ನೀವು ಊಟ ಮಾಡ್ತಕ್ಕಂಥದ್ದು ಒಂದು ಸಿಹಿ ಊಟ ಮಾಡ್ತಕ್ಕಂಥದ್ದು, ಒಂದು ಸಿಹಿ ಸುದ್ದಿ ಕೇಳುವಂಥದ್ದು, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಚಕ್ಷುನಿಂದ ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗುವಂಥದ್ದು, ಇಂಥವೆಲ್ಲ ವಿಶೇಷತೆಗಳು ಇವತ್ತಿದೆ. ಅದರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ರಾಮಧ್ಯಾನ ಮಾಡಿ ಮತ್ತಷ್ಟು ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಗುರುಜಿ. ಇನ್ನು ಮುಂದಿನ ರಾಶಿಗಳಿಗೆ ಹೋಗೋಕ್ಕೂ ಮುಂಚೆ ಕರೆಗಳು ಬರ್ತಾ ಇವೆ ತಮ್ಮ ಜೊತೆ ಮಾತನಾಡೋದಕ್ಕೆ. ಮತ್ತೊಬ್ರು ಯಾರು ಸಿದ್ಧವಾಗಿದ್ದಾರೆ ಅಂತ ನೋಡೋಣ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ತಿಲಕ್ ಅಂತ ಮೇಡಮ್. ತಿಲಕ್ ಅವರು ಎಲ್ಲಿಂದ ಕರೆ ಮಾಡಿರೋದು? ಸಕಲೇಶ್ಪುರದಿಂದ. ಸಕಲೇಶ್ಪುರ, ಸರಿ, ನಿಮ್ ಬಗ್ಗೆ ಕೇಳ್ಬೇಕಿತ್ತ? ಹೌದು ಮೇಡಮ್. ಗುರುಜಿ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಿಲಕ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಜಿ. ನೀವು? ಚೆನ್ನಾಗಿದ್ದೀನಪ್ಪ, ಹೇಳಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರ ಗುರುಜಿ. ಹಬ್ಬ ಹರಿದಿನಗಳಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮೊನ್ನೆ ನೋಡಿದ್ರ ಗಣಪತಿ ಹಬ್ಬ ಗುರುಜಿ? ಏನ್ ಗುರುಜಿ, ಮೊನ್ನೆ ಗಣಪತಿ ಹಬ್ಬ ಆಚರಣೆ ನೋಡಿದ್ರ? ನೋಡಿದೆ ಗುರುಜಿ, ಡೈಲಿ ನೋಡ್ತೀನಿ ನಿಮ್ ಗಣ ಇದು ಕಾರ್ಯಕ್ರಮ. ಆಗ್ಲಿಪ್ಪ, ಹೇಳಿ, ಏನ್ ವಿಚಾರ ತಿಳ್ಕೋಬೇಕಿತ್ತು? ನಾನು ಯಾವ ಜಾಬ್ಗೆ ಹಾಕೋರು ಯಾವ್ದೂ ಸಿಗ್ತಾ ಇಲ್ಲ ಗುರುಜಿ, ತುಂಬಾ ಕಷ್ಟದಲ್ಲಿದ್ದೀನಿ. ಗೌರ್ಮೆಂಟ್ ಜಾಬ್ ಸಿಗುತ್ತಾ ನನಗೆ ಅಂತ ಕೇಳ್ಬೇಕಿತ್ತು. ಖಂಡಿತ ಗೌರ್ಮೆಂಟ್ ಜಾಬ್ ಅಂದ್ರೆ ಸ್ವಲ್ಪ ವಿಳಂಬನೆ, ಇನ್ನೂ 1 ವರ್ಷ 8 ತಿಂಗಳ ತನಕ ನಿನ್ನ ಅದೃಷ್ಟ ರೇಖೆಗಳು ಅಷ್ಟು ಸಮಂಜಸವಾದಲ್ಲ. ಆದರೆ ಒಂದು ನೀನೊಂದು ಅನುಷ್ಠಾನ ಶೀಘ್ರವಾಗಿ ಮಾಡಿದ್ರೆ ಖಂಡಿತ ಅನುಕೂಲ ಆಗ್ಬೋದು, ಆಗುವಂಥ ರೇಖೆಗಳಿದೆ. ಆ ಅನುಷ್ಠಾನ ಏನಪ್ಪ ಅಂದರೆ, 2 ಸತಿ ಹರಿಯೋ ನೀರಲ್ಲಿ ಸ್ನಾನ ಮಾಡ್ಕೋ. ಹರಿಯೋ ನೀರಲ್ಲಿ 2 ಸತಿ ಸ್ನಾನ ಮಾಡಿ, 1 ಸರ್ತಿ ಕಪ್ಪು ಬಣ್ಣದ ಹಸು, ಅಂದರೆ 1 ಸತಿ ಸ್ನಾನ ಮಾಡ್ಕೊಂಬರ್ಬೇಕು. ಕಪ್ಪು ಬಣ್ಣದ ಹಸುಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಬೇಕು. ಅದಾದ ನಂತರ ಮತ್ತೊಮ್ಮೆ ಸ್ನಾನ ಮಾಡೋದು, ಹರಿಯೋ ನೀರಲ್ಲಿ ಸ್ನಾನ ಮಾಡ್ಕೋ. ಸ್ನಾನ ಮಾಡಿದಾದ ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಗೆ ಗುಡಾನ್ನ ನೈವೇದ್ಯ ಅಂದರೆ ಪೊಂಗಲ್ ನೈವೇದ್ಯ ಮಾಡಿಸು. ಪೊಂಗಲ್ ನೈವೇದ್ಯ ಮಾಡಿಸಿ ಆ ಪೊಂಗಲ್ನ ಅರ್ಧ ಭಾಗ ಹಸು ಕೊಡು, ಅರ್ಧ ಭಾಗ ಸಣ್ಣ ಸಣ್ಣ ಮಕ್ಕಳಿಗೆ ಕೊಡಬೇಕು. ಈ ಕೆಲಸ ನೀನು ಮಾಡಿದ್ದೆ ಆದರೆ ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಆಗ ಖಂಡಿತ ಒಳ್ಳೇದಾಗುತ್ತೆ. ಯಾವತ್ತು ಮಾಡಬೇಕು ಗುರುಜಿ ಹರಿಯೋ ನೀರು ಸ್ನಾನ? ನೀನು ಈ ಮಾಸದಲ್ಲಿ ಯಾವಾಗಾದರೂ ಮಾಡಪ್ಪ, ಪಕ್ಷ ಮಾಸದಲ್ಲಿ ಮಾಡಬೇಡ. ಮುಂದೆ ಬರ್ತಕ್ಕಂಥ ಪಕ್ಷ ಮಾಸ ಬೇಡ. ಹಲೋ, ಮುಂದಿನ ಭವಿಷ್ಯ ಇದೆ ಗುರುಜಿ ನಂದು? ತುಂಬಾ ಚೆನ್ನಾಗಿದೆಪ್ಪ, ನೀನು ರಾಜನಾಗಿ ಬದುಕ್ತೀಯ, ರಾಜನಾಗೇ ಇರ್ತೀಯ, ಒಳ್ಳೇದಾಗತ್ತೆ. ಧನ್ಯವಾದ ತಿಲಕ್ ಅವರೇ, ಕರೆ ಮಾಡಿದ್ದಕ್ಕೆ ಶುಭವಾಗ್ಲಿ ನಿಮ್ಗೆ. ಇನ್ನಷ್ಟು ಕರೆಗಳು ಬರ್ತಾ ಇವೆ, ಬನ್ನಿ ಯಾರು ಕರೆಯಲಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ, ನಿಮ್ ಹೆಸರೇನು? ಮಹಂತೇಶ್ ಅಂತ. ಮಹಂತೇಶ್? ಮಹಂತೇಶ್ ಅವರು ಎಲ್ಲಿಂದ ಕರೆ ಮಾಡಿರೋದು? ಉತ್ತರ ಕನ್ನಡ ಸರ್. ನಿಮ್ ಬಗ್ಗೆ ಕೇಳ್ಬೇಕಿತ್ತ?
ಸರಿ ಗುರುಜಿ ಹತ್ರ ಮಾತನಾಡಿ. ಹಲೋ ಹಲೋ ಗುರುಜಿ ನಮಸ್ಕಾರ. ನಮಸ್ಕಾರ ಮಹಂತೇಶ್, ಹೇಗಿದ್ದೀರಿ? ಆರಾಮಿದೆ ಸರ್, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಪ್ಪ, ಹೇಳಿ. ಸರ್, ನಮ್ಮ ಭವಿಷ್ಯದ ಬಗ್ಗೆ ಕೇಳ್ಬೇಕಾಯ್ತು ಸ್ವಲ್ಪ. ಹೇಳಿ ಮಹಂತೇಶ್. ನಾವು ಫಸ್ಟ್ ಇಯರ್ ಡಿಪ್ಲೊಮಾ ಆಗ್ತಾ ಇದ್ದೀನಿ ಸರ್. ಸ್ವಲ್ಪ ವಿದ್ಯೆ ಬಗ್ಗೆ ಸ್ವಲ್ಪ ಯಾಕೋ ನಿರ್ಲಕ್ಷ್ಯ ಬರ್ತದೆ. ಚಿಂತೆ ಮಾಡಬೇಡಿ, ವಿದ್ಯಾಭ್ಯಾಸ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಆದರೆ ವಿದ್ಯಾಭ್ಯಾಸನ ಸರಿ ಹೋಗ್ಬೇಕಾದ್ರೆ ನೀವೊಂದು 16 ಗುರುವಾರ ಔದುಂಬರ ವೃಕ್ಷ ಗೊತ್ತಾ ನಿಮಗೆ? ಔದುಂಬರ ವೃಕ್ಷಕ್ಕೆ 16 ಗುರುವಾರ ನಮಸ್ಕಾರ ಮಾಡಿ. ಔದುಂಬರ ವೃಕ್ಷದ ಹತ್ರ ನಮಸ್ಕಾರಕ್ಕೆ ಹೋಗ್ಬೇಕಾದ್ರೆ ಕಡಲೆಕಾಳನ್ನ ನೀರಲ್ಲಿ ನೆನೆಸಿ ಒಂದು ದೊನ್ನೆನಲ್ಲಿ ಕಡಲೆಕಾಳು, ಅದ್ರ ಮೇಲೆ ಒಂದು ಚಿಕ್ಕದಾಗ ಒಂದು 1/4 ಸ್ಪೂನ್ ತುಪ್ಪ, ಒಂದ್ ಸ್ವಲ್ಪ ಬೆಲ್ಲದ ಪುಡಿ, ಬೆಲ್ಲ, ಈ ಮೂರು ಹಾಕಿ ಕಲಸ್ಬಿಟ್ಟು ಅದನ್ನ ಔದುಂಬರ ವೃಕ್ಷದ ಹತ್ರ 11 ನಮಸ್ಕಾರ ಮಾಡಿ, ಆ ಕಡಲೆಕಾಳನ್ನ ಅಲ್ಲೇ ಓಡಾಡ್ತಕ್ಕಂಥವ್ರಿಗೆಲ್ಲ ಒಂದು 4 ಕಾಳು ಕಡಲೆಕಾಳು ಪ್ರಸಾದವಾಗಿ ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಮತ್ತಷ್ಟು ಅನುಕೂಲ ಆಗುತ್ತೆ. ಬರೀ ವಿದ್ಯಾಭ್ಯಾಸ ಒಂದೇ ಅಲ್ಲ, ನೀವು ಹಾಕೋ ಪ್ರತಿಯೊಂದು ಹೆಜ್ಜೆನಲ್ಲೂ ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತೆ. ಸರ್, ನಮ್ಮ ಅಮ್ಮ ಮಾತಾಡ್ತಾರಂತೆ. ಕೊಡಪ್ಪ. ಹಲೋ ಹಲೋ ಮಾತಾಡಿ. ಹಲೋ ಹಲೋ ಹಲೋ, ಬಹುಶಃ ಕರೆ ಕಟ್ ಆಗಿದೆ. ವೀಕ್ಷಕರೇ, ನೀವು ಕರೆ ಮಾಡಬಹುದು. ಕರೆ ಮಾಡಿ ನಿಮ್ಮ ತಾಯಿಗೋ ಅಥವಾ ನಿಮ್ಮ ತಂಗಿ ಯಾರಿಗಾದ್ರೂ ಫೋನ್ ಕೊಡ್ಬೇಕಾದ್ರೆ ಸ್ವಲ್ಪ ಬೇಗ, ಆದಷ್ಟು ಬೇಗ ಫೋನ್ ಅನ್ನ ಕೊಟ್ಟು ಮಾತನಾಡಿಸಿದ್ರೆ ಸಮಯನೂ ಬೇಗ ಉಳಿಸಬಹುದು. ಕರೆಗಳು ಯಾರು ಮಾಡಿದ್ದಾರೆ ಅಂತ ನೋಡೋ ಸಮಯ ಆಗಿದೆ, ಬನ್ನಿ ನೋಡೋಣ. ಹಲೋ ಹಲೋ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಅಂತ. ಹೇಳಿ ಶಿಲ್ಪಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವ್ ಬೆಂಗಳೂರಿಂದ, ಜೆ ಸಿ ನಗರಿಂದ ಕಾಲ್ ಮಾಡ್ತಾ ಇದೀವಿ ಮೇಡಮ್. ಜೆ ಸಿ ನಗರ್ನಿಂದ? ಶಿಲ್ಪಾ ಅವರೇ, ನಿಮ್ ಬಗ್ಗೆ ಕೇಳ್ಬೇಕಿತ್ತ? ಹೌದು ಮೇಡಮ್, ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಓಕೆ, ಗುರುಜಿ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಸರಿ ಸ್ವಾಮಿ. ಹಲೋ. ಸ್ವಾಮಿ, ನನ್ನ ಹೆಸರು ಶಿಲ್ಪಾ ಅಂತ. ಹೇಳಮ್ಮ. ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಸ್ವಾಮಿ. ಏನ್ ಕಷ್ಟ? 15 ವರ್ಷಕ್ಕೆ ಮದ್ವೆ ಆಯ್ತು ಯಾವ್ದೋ ಕಾರಣಾಂತರಗಳಿಂದ. ಅದಾಗಿ 2 ವರ್ಷ ನಾನು ಓದ್ದೆ ಸ್ವಾಮಿ, 9th to 10th ಮಾಡ್ಕೊಂಡೆ. ಅದಾದ್ಮೇಲೆ ಶಾಸ್ತ್ರ ಮಾಡಿದ್ರು. ಅದಾದ 1 ವರ್ಷಕ್ಕೆ ಗಂಡ್ ಮಗು ಆಯ್ತು ಸ್ವಾಮಿ. ಅದು 3 ತಿಂಗಳಿತ್ತು, ಆಮೇಲೆ ತಿರೋಯ್ತು ಸ್ವಾಮಿ. ಆವಾಗಿಂದ ಅದಾಗಿ 3 ವರ್ಷ ಆಯ್ತು, ಇನ್ನು ಸಂತೋಷ ಭಾಗ್ಯ ಬಂದಿಲ್ಲ ಸ್ವಾಮಿ. ನಾವು ಎಲ್ಲಾ ಮಾಡಿದ್ವಿ ಸ್ವಾಮಿ, ಯಾರ್ಯಾರು ಏನೇನ್ ಪರಿಹಾರ ಹೇಳ್ತಾರೋ ಅದನ್ನೆಲ್ಲ ಮಾಡಿದ್ವಿ. ಎಲ್ಲೆಲ್ಲಿ ಹೋಗು ಅಂತ ಹೇಳ್ತಾರೋ ಅಲ್ಲೆಲ್ಲ ಹೋದ್ವಿ ಸ್ವಾಮಿ, ಆದ್ರೆ ನಮ್ಗಿನ್ನ ಪರಿಹಾರ ಸಿಕ್ಕಿಲ್ಲ ಸ್ವಾಮಿ. ಇಲ್ಲಮ್ಮ, ಚಿಂತೆ ಮಾಡ್ಬೇಡ ತಾಯಿ. ನಿನ್ನ ಸ್ವರತರಂಗದಲ್ಲಿ, ನಿನ್ನ ಗರ್ಭದಲ್ಲಿ ಯಾವುದೇ ತರ ದೋಷಗಳಿಲ್ಲ, ಖಂಡಿತ ನಿನ್ನ ಸಂತಾನ ಆಗುತ್ತೆ. ಸ್ವಲ್ಪ ವಿಳಂಬ ಆಗಿದೆ ಅಷ್ಟೇನೆ. ಆದರೂ ಈ ಚಿಕ್ಕ ವಯಸ್ಸಿಗೆ ಮದುವೆ, ಈ ಚಿಕ್ಕ ವಯಸ್ಸಿಗೆ ಈ ಸಂಸಾರ, ಈ ಸಂಸಾರದ ಹೊರೆ, 4 ಜನ ಹೆಣ್ಮಕ್ಳು ನಗ್ನಗ್ತಾ ಇದ್ದಂಗೆ ನಿನ್ನ ಸಂಸಾರ ನೀನು ಚೆನ್ನಾಗಿರ್ಬೇಕು ಅಂತ ಅನಿಸ್ತಿಲ್ವಮ್ಮ? ಇರಲಿ, ಚಿಂತೆ ಮಾಡಬೇಡ. ಆಗಿರ್ತಕ್ಕಂಥದ್ದನ್ನು ನೆನೆಸ್ಕೊಂಡು ಕಣ್ಣ ನೀರು ಹಾಕೋದಕ್ಕಿನ್ನ ಮುಂದಾಗಬೇಕಾಗಿರ್ತಕ್ಕಂಥದ್ದು, ಮುಂದಿನ ದಿನಗಳನ್ನು ನಮಗೆ ಕಳೆದು ಹೋಗುವಂಥ 1 ದಿನಗಳು ಪುನಃ ಬಾ ಅಂದರೆ ಬರೋದಿಲ್ಲ. ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಈ ಒಂದು ಸೌಭಾಗ್ಯ ಅಂದರೆ 1 ದಿನ 1 ಕ್ಷಣನೂ ನಗ್ನಗ್ತಾನೆ ಇರಬೇಕಮ್ಮ. ನೀನು ನಗ್ನಗ್ತಾ ಇರು, ಖಂಡಿತ ನಿನ್ನ ಸಂತಾನ ಭಾಗ್ಯ ಇದೆ. ಯಾಕೆಂದರೆ ನಿನ್ನ ಸ್ವರತರಂಗದಲ್ಲಿ ಅಂತಹ ದೊಡ್ಡ ಸಮಸ್ಯೆ ಯಾವುದೂ ಇಲ್ಲ. ಇದಕ್ಕಾಗಿ ನೀನು ಮಾಡ್ಕೋಬೇಕಾಗಿರುವಂಥದ್ದು, ನೀನು ಒಂದು 9 ಶುಕ್ರವಾರ ತಾಯಿ, 9 ಶುಕ್ರವಾರ ಯಾವುದಾದ್ರು ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಜೇನುತುಪ್ಪ ಮತ್ತು ಬಾಳೆಹಣ್ಣು, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಜೇನುತುಪ್ಪ ಬಾಳೆಹಣ್ಣನ್ನು ದೇವರು ಕೊಟ್ಟು ನೈವೇದ್ಯ ಮಾಡಿಸ್ಕೊಂಡು ತೊಗೊಂಡು ಬಂದ್ಕೋ. ಆ ಜೇನುತುಪ್ಪ ಮತ್ತು ಬಾಳೆಹಣ್ಣನ್ನು, ಒಂದು ಬಾಳೆಹಣ್ಣು, 2 ಬಾಳೆಹಣ್ಣು ನೈವೇದ್ಯ ಮಾಡಿಸು. ಒಂದನ್ನು ಗೋವು ಕೊಡು, ಅಂದರೆ ಹಸು ಕೊಡಬೇಕು ಅವತ್ತಿನ ದಿವಸನೇ, ಶುಕ್ರವಾರ ದಿವಸ. ಇನ್ನೊಂದರಲ್ಲಿ 1/2 ನೀನು, 1/2 ನಿಮ್ಮ ಮನೆಯವರು ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ, ಆ ನೈವೇದ್ಯ ಜೇನುತುಪ್ಪ ಮಿಶ್ರಣ ಮಾಡಿ ಅದನ್ನು ಪ್ರಸಾದವಾಗಿ ತೆಗೆದುಕೊಳ್ಳಿ. ಖಂಡಿತ ಗರ್ಭ ನಿಲ್ಲುತ್ತೆ, ಚಿಂತೆ ಮಾಡಬೇಡ. ಆಗಿರ್ತಕ್ಕಂಥದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮತ್ತಷ್ಟು ಕಣ್ಣೀರು ಹಾಕಿ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡಮ್ಮ, ನಗ್ನಗ್ತ ಕಾಲ ಕಳಿಬೇಕು. ಹೇಳು ಮಮ್ಮ. ಗಂಡ ಹೆಂಡತಿರಲ್ಲೂ ಅಷ್ಟೇ ಸ್ವಾಮಿ, ಜಗಳ, ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಆಗುತ್ತೆ. ನಮ್ಮ ಮುಂದೆ ಚೆನ್ನಾಗಿರ್ತೀವ, ನಮ್ಮ ಜೀವನ ಚೆನ್ನಾಗಿರುತ್ತೆ ಸ್ವಾಮಿ. ಏನಮ್ಮ, ಇಷ್ಟು ಚಿಕ್ಕ ವಯಸ್ಸಿಗೆ ಆಗಲೇ ದಾಂಪತ್ಯದಲ್ಲೂ ವಿರಸ, ಸಣ್ಣ ಪುಟ್ಟ ಜಗಳ ಅಂತಿದ್ಯಾ? ಆದರೂ ನಾನೊಂದು ನಿನಗೆ ಕಿವಿ ಮಾತು ಹೇಳ್ತೀನಿ ಕೇಳು. 100 ಜಗಳ ಬರಲಿ, 100 ತರ ಸಮಸ್ಯೆ ಬರಲಿ, ಯಾವತ್ತಿಗೂ ನೀನು ಯಾವುದೇ ಕ್ಷಣಕ್ಕೂ ಸಹಿತ ಗಂಡದ ಮನೆಯಿಂದ ಕಾಲು ತೆಗಿಬೇಡ. ಏನೇ ಆದರೂ ಅಲ್ಲೇ ನಿಂತು ನೀನು ಹೊಡೆದಾಡಬೇಕು. ಜೊತೆಗೆ ಇನ್ನೊಂದು ವಿಷಯ ತಿಳ್ಕೊಳ್ಳಮ್ಮ, ಅವ್ರು ಜೋರಾಗಿ ಮಾತಾಡುವಾಗ ನೀನು ಆ ಕ್ಷಣ ಆ ಜಾಗ ಬದಲಾಯಿಸಬೇಕು, ಮುಖಾಮುಖಿ ನಿಂತು ಮಾತಾಡಬೇಡ. ಯಾಕೆಂದರೆ ನೀನು ಮುಖಾಮುಖಿ ನಿಂತು ಮಾತಾಡಿದ್ರೆ ಮತ್ತಷ್ಟು ರೌದ್ರ ಆಗುತ್ತೆ. ಯಾರೊಬ್ಬರಲ್ಲಿ ಈ ಒಂದು ವೈಷಮ್ಯ ಬಂದಾಗ, ಯಾರೊಬ್ಬರು ಕೋಪ ಜಾಸ್ತಿ ಇದ್ದಾಗ ಆ ಕ್ಷಣ ಜಾಗ ಬದಲಾಯಿಸಬೇಕು. ಮತ್ತು ಸಾಧ್ಯವಾದಷ್ಟು ನಿನ್ನ ಸ್ವರದ ದಾಟಿನ ಮೊದಲೇ ನಿನ್ನ ಸ್ವರ ಮೆತ್ತು, ಅದರಲ್ಲಿ ಇನ್ನಷ್ಟು ದಾಟಿ ಅಂತೂ ಖಂಡಿತ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಉದ್ರೇಕಕ್ಕೆ ಬರುತ್ತೆ, ಯಾಕೆಂದರೆ ಯಜಮಾನರು ಜೋರಾಗಿ ಮಾತಾಡುವಾಗ ನಿನಗೂ ಕೋಪ ಬರೋ ಸಹಜವೇ.
ಅಂತಹ ಕೋಪಕ್ಕೆ ಒಂದು ಕಡಿವಾಣ ಹಾಕು. ನೆಮ್ಮದಿಯ ಜೀವನ ನೋಡಿ. ಸಾಧ್ಯವಾದಷ್ಟು ಜೀವನ ಇರೋ ಮೂರು ದಿವಸ ನಗ್ನಗ್ತಾ ಬದುಕಬೇಕು ತಾಯಿ. ಆದಷ್ಟು ಕಿತ್ತಾಡೋದಕ್ಕೆ ಹೋಗ್ಬೇಡಿ, ಗಲಾಟೆ ಮಾಡ್ಕೋಬೇಡಿ, ನಗ್ನಗ್ತಾ ಇರಿ. ಸಂತಾನ ಅಂತೂ ಖಂಡಿತವಾಗಿ ಹೇಳ್ತೀನಿ, ನಿನ್ನ ಗರ್ಭದಲ್ಲಿ ಯಾವ ದೋಷನೂ ಇಲ್ಲ. ಇದಕ್ಕೆ ಯಾವ ವೈದ್ಯರ ಸಲಹೆಯೂ ಬೇಡ, ಮತ್ತೊಂದು ಟೆಸ್ಟು ಅದು ಇದು ಹಾಳು ಮುಳು ಅಂತ ಹೋಗ್ಬೇಡಿ. ಧೈರ್ಯವಾಗಿರಿ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅನುಕೂಲ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ದೂರವಾಗ್ಲಿ ಅಂತ ನಾವು ಹಾರೈಸ್ತೇವೆ. ಗುರುಜಿ, ಈಗ ಕರೆ ಮಾಡಿದವರು ಸಹ ಈ ದಾಂಪತ್ಯದ ಒಂದು ವಿರಸದ ಬಗ್ಗೆ ಹೇಳ್ತಿದ್ರು. ಖಂಡಿತವಾಗ್ಲೂ ಈಗಿನ ಕಾಲದಲ್ಲಿ ಎಷ್ಟೋ ಜನರಿಗೆ ಈ ಸಮಸ್ಯೆ ಇದೆ. ಇಂಥ ಅಭಿಪ್ರಾಯ ಭೇದಗಳು, ಭಿನ್ನಾಭಿಪ್ರಾಯಗಳಿಗೆ ಪರಿಹಾರಗಳನ್ನ ಮುಂಬರುವ ಸಂಚಿಕೆಗಳಲ್ಲಿ ವೀಕ್ಷಕರಿಗೆ ತಿಳಿಸ್ತೀರಲ್ವಾ ಗುರುಜಿ? ಖಂಡಿತಮ್ಮ, ಮೊನ್ನೆ ಅಷ್ಟೇ ಹೇಳಿದೆ ನಾನು ಮಾವಿನ ಬಂದರಿಕೆ. ಈ ಮಾವಿನ ಬಂದರಿಕೆ ಮೊನ್ನೆ ನಾನು ಹೇಳಿದ್ದು ಅದನ್ನೇ. ದಾಂಪತ್ಯದಲ್ಲಿ ಬರ್ತಕ್ಕಂಥ ವಿರಸ, ದಾಂಪತ್ಯದಲ್ಲಿ ಬರ್ತಕ್ಕಂಥ ವಿರಸವನ್ನು ಸರಸವಾಗಿ ಮಾರ್ಪಡಿಸ್ತಕ್ಕಂಥ ಶಕ್ತಿ ಮಾವಿನ ಬಂದರಿಕೆಗಿದೆ. ಆ ಮಾವಿನ ಬಂದರಿಕೆಗೆ ಬೇರೆಲ್ಲ ಮೂಲಿಕೆಗಳನ್ನು ಅಂದರೆ ಅದಕ್ಕೂ ಸಹಿತ ಶಕ್ತಿ ಕೊಡಬೇಕಾದ್ರೆ, ಆ ಒಂದು ಬಂದರಿಕೆಗೆ ಮತ್ತಾವ ಮೂಲಿಕೆಗಳ ಸಪೋರ್ಟ್ ಸಿಕ್ಕಿದ್ರೆ ಅದು ಮತ್ತಷ್ಟು ಅನುಕೂಲ ಮಾಡಿಕೊಡುತ್ತೆ ಮಾನವ ಕುಲಕ್ಕೆ. ಅದಕ್ಕೆ ನಾನು ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇನೆ. ಬಂದರಿಕೆಯನ್ನಂತೂ ಕಣ್ಣಲ್ಲಿ ನೋಡಿದಿರಿ, ದರ್ಶನ ಮಾಡಿದ್ದೀರಿ. ಆದರೆ ಅದಕ್ಕೆ ಬೇಕಾದಂಥ ಉಪಮೂಲಿಕೆಗಳು ಅಂದರೆ ಬೇಕಾದಂಥ ಬೇರೆ ಮಿಶ್ರಿತ ಮಾಡಬೇಕಾದಂಥ ವನಸಿರಿಗಳನ್ನು ನಾನು ಮತ್ತಷ್ಟು ಸಂಗ್ರಹಣ ಮಾಡಿ ಅದನ್ನು ನಿಮ್ಮ ಮುಂದೆ ತಂದಿಡ್ತೇನೆ. ಆದರೆ ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಪರಿಹಾರ ಸಿಗೋ ತನಕ ಸ್ವಲ್ಪ ನೆಮ್ಮದಿ, ಸ್ವಲ್ಪ ನಗ್ನಗ್ತಾ ಇರಿ. ಆದರೆ ಸಂಸಾರದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬಿರುಕು ಮಾಡ್ಕೋಬೇಡಿ. ಇದು ಬರೀ ಆ ಒಂದು ಹೆಣ್ಣು ಮಗುಗೆ ಮಾತ್ರ ಭವಿಷ್ಯ ನಾನು ಹೇಳ್ತಾ ಇಲ್ಲ, ಎಲ್ಲರಿಗೂ ಸಹಿತ, ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಹೇಳ್ತಾ ಇದ್ದೇನೆ. ಯಾರೂ ದುಡುಕಿ ತೀರ್ಮಾನ ತೆಗೆದುಕೋಬೇಡಿ. ಮೊದಲು ಈ ಹಿಂದೆ ಇದ್ರ ಬಗ್ಗೆ ನಾನು ಮತ್ತೊಂದು ದಿವಸ ಮಾತಾಡಿದ್ರೆ ಒಂದು ದಿವಸ ಪೂರ್ತಿ ಸಾಕಾಗೋದಿಲ್ಲ ನನಗೆ. ಹಿಂದೆ ಡೈವರ್ಸ್ ಕೇಸಸ್ ಇದ್ದಿದ್ದು ತುಂಬ ಕಡಿಮೆ. ಒಂದು ವರ್ಷವೆಲ್ಲ ನಾವು ಅದು ಕೋರ್ಟ್ಗೆ ಹೋಗ್ತಾ ಇದ್ದಿದ್ದ ಕೇಸು ಬರೀ 600 ಅಥವಾ 700 ಕೇಸ್ ಬರ್ತಿತ್ತು. ಇವತ್ತು ದಿವಸ ಸಾವಿರಗಳಗಟ್ಟಲೆ ಮುಟ್ತಾ ಇದೆ. ಒಂದು ತಿಂಗಳಿಗೆ 1,000-1,200 ಕೇಸು ಬರ್ತಾ ಇದೆ ಇವತ್ತು ಡೈವರ್ಸ್ ಕೇಸಸ್ಸು. ಅಂದರೆ ಡೈವರ್ಸ್ ಅಂತಕ್ಕಂಥದ್ದು ಏನು ಹುಚ್ಚುತನ ಅಂದರೆ, ಮದುವೆ ಮಾಡ್ಕೊಳ್ಳೋದು ಹಿಂದೆಲ್ಲ ಡೈವರ್ಸು. ಬೆಳಗ್ಗೆ 10 ಗಂಟೆ ಒಳ್ಳೆ ಮುಹೂರ್ತ, 10-10:30 ಒಳ್ಳೆ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಆಗಿರುತ್ತೆ. ಸಂಜೆ 4:30 ಪೇಪರ್ ಮುಹೂರ್ತ ಶುರುವಾಗಿರುತ್ತೆ. ಯಾವಾಗ ಸೈನ್ ಹಾಕಬೇಕು ಡೈವರ್ಸ್ಗೆ ಅಂದರೆ ಏನು ಹುಚ್ಚುತನ ಇದು? ಇದಕ್ಕೆ ತತ್ಸಮಾನವಾಗಿ ಮನೆಯಲ್ಲಿರ್ತಕ್ಕಂಥ ಪೋಷಕರು, ದೊಡ್ಡವರು ನೀವಾದರೂ ಅರ್ಥ ಮಾಡ್ಕೋಬೇಕು. ನೀವೇನು ಮಾಡ್ತಿದ್ದೀರಿ? ಮಕ್ಕಳಾಡೋ ಪ್ರತಿಯೊಂದು ಆಟಕ್ಕೂ ಒಂಥರ ಹುಚ್ಚುಕುಣಿತ ಥರ ನೀವು ಕುಣಿತಿದ್ದೀರಿ ಜೊತೆಯಲ್ಲಿ. ತಪ್ಪು ಇದು. ಕಷ್ಟಪಟ್ಟು ಸಂಪಾದನೆ ಮಾಡಿ ಸಾಲ ಸೋಲ ಮಾಡಿ ಆ ಮಕ್ಕಳು ಮದುವೆ ಮಾಡಬೇಕು ಅಂತೇಳಿ ಇನ್ನು ಸಾಲದ ಮೊದಲನೇ ತಿಂಗಳು ಬಡ್ಡಿ ಕಟ್ಟಿರೋದಿಲ್ಲ. ಆವಾಗಲೇ ಮಗು ಹೆಣ್ಮಗು ಮನೆ ಬಾಗಿಲು ಬಂದು ಸೇರ್ಕೊಳ್ಳೋವಂಥದ್ದು ಏನು ಹುಚ್ಚುತನ ಇದೆಲ್ಲ? ಇದು ಬರ್ತಾ ಬರ್ತಾ ಇತ್ತೀಚೆಗೆ ಮುಂದಕ್ಕೆ ಇನ್ನೂ ಜಾಸ್ತಿ ಆಗುವಂತಹ ಕಾಲ. ಅದಕ್ಕೋಸ್ಕರ ಅದಕ್ಕೆ ಈಗಲೇ ಒಂದು ಕಡಿವಾಣ ಬೇಕು. ಯಾರೊಬ್ಬರಾದರೂ ಸಹಿತ ಈ ಒಂದು ಸಂಸಾರಗಳನ್ನು ನೋಡಬೇಕಾದ್ರೆ, ಒಂದು ಹೆಣ್ಣು ಗಂಡು ಸೇರಬೇಕಾದ್ರೆ, ಜೊತೆಗೆ ಒಂದು ಸಂಬಂಧ ಸೇರಿಸಬೇಕಾದ್ರೆ ಒಂದನ್ನು 10 ಸತಿ ನೋಡಿ, ದುಡುಕಿ ತೀರ್ಮಾನ ತಗೋಬೇಡಿ. ಮೊನ್ನೆ ಯಾರೋ ಹೇಳ್ತಿದ್ರು, ಇವತ್ತು ಬಂದು ನೋಡಿದ್ದಾರೆ ಇವತ್ತೇ ಲಗ್ನಪತ್ರಿಕೆ ಆಗೋಗ್ಬೇಕಂತ ಸ್ವಾಮಿ, ಇವತ್ತೇ ಲಗ್ನಪತ್ರಿಕೆ ಒಪ್ಕೊಂಡ್ರೆ ಮಾತ್ರ ನಂತರ ಇಲ್ಲಂದ್ರೆ ಇಲ್ವಂತೆ ಅಂತ. ಏನು ಹುಚ್ಚುತನ ಇದು? ಏನು ಹೆಣ್ಣು ಅಂದರೆ ಏನು ಸಾಮಾನ್ಯವ? ಓಲಿ, ಸಂಸಾರ ಅಂದರೆ ಏನು ಹುಡುಗಾಟನ? 4 ಕಡೆ ನೋಡಿ, 6 ವರ್ಷ ನೋಡಿ, ನಿಧಾನಕ್ಕೆ ಮಾಡ್ತಕ್ಕಂಥ ಮದುವೆಗಳೇ ಬಿರುಕಾಗ್ತಾ ಇರಬೇಕಾದ್ರೆ ಇನ್ನು ಇವತ್ತು ಬಂದು ನೋಡೋದಂತೆ? ನೋಡಿ ಹಿಂದೆಲೆ ಲಗ್ನಪತ್ರಿಕೆ ಬರೆಯೋದಂತೆ. ನಿಮಗಾದರೆ ಒಪ್ಕೊಳ್ಳಿ, ಇಲ್ಲಾಂದ್ರೆ ಬೇರೆಯವ್ರು ನೋಡ್ಕೊಳ್ತೀನೋ? ಇದು ಆ ವ್ಯಕ್ತಿಯ ಕಂಡೀಷನ್. ಇಂತಹ ಜನಗಳನ್ನು ಮೊದಲು ಹೊಡೆದೋಡಿಸ್ಬೇಕು. ಯಾಕೆಂದರೆ ಸಂಸಾರ ಅಂದರೆ ಹುಡುಗಾಟ ಅಲ್ಲ. ಅದರಿಂದ ಹೆಣ್ಣುಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಹಾಗೆ ಹೆಣ್ಣುಮಕ್ಕಳು ನೀವು ಸಹಿತ ಯೋಚನೆ ಮಾಡಿ. ಕಳೆದೋದ ಒಂದು ಕ್ಷಣ ಪುನಃ ಬಾಂದ್ರೆ ಬರೋದಿಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ನಮ್ಮ ಆಯುಷ್ ಪ್ರಮಾಣ, ಇತ್ತೀಚಿನ ದಿನದ ಆಯುಷ್ ಪ್ರಮಾಣ, ನಾವು ತಿಂತಾ ಇರ್ತಕ್ಕಂಥ ಊಟ, ನಮ್ಮ ಪರಿಸರ, ನಮ್ಮ ಪರಿಸರದ ಮಾಲಿನ್ಯ, ಇವೆಲ್ಲವನ್ನು ಚಿಂತನೆ ಮಾಡಿ ನೋಡಿದ್ರೆ ಆಯುಷ್ ಪ್ರಮಾಣ ತುಂಬ ಕಡಿಮೆ ಇದೆ. ಆ ಇರ್ತಕ್ಕಂಥ ದಿನಗಳನ್ನು ಸುಂದರವಾಗಿ ನಗ್ನಗ್ತಾ ಬದುಕಬೇಕು. ಒಟ್ಟು ಸಂಸಾರದಲ್ಲಿರಬೇಕು. ಏನೇ ಸಂಸಾರ, ಏನೇ ಕಷ್ಟ ಬಂದರೂ ನಗ್ನಗ್ತಾ ಅದನ್ನು ಪಾರು ಮಾಡ್ಕೋಬೇಕು. ಮನೇಲಿರ್ತಕ್ಕಂಥ ಹಿರಿಯರಿಗೆ ಒಂದು ಗೌರವ ಕೊಟ್ಕೊಂಡು ಅವ್ರು ಹೇಳಿದಂಥ ಮಾರ್ಗದರ್ಶನದಂತೆ ನಾವು ನಡೀಬೇಕು. ಆವಾಗಲೇ ನಮಗೆ ಜೀವನ ನೆಮ್ಮದಿ ಇರ್ತಕ್ಕಂಥದ್ದು. ಯಾವತ್ತು ನಾವು ಒಬ್ಬಂಟಿಗರಾದರೆ ನಮಗೆ ಯಾರೂ ಗತಿ ಇಲ್ಲ ಅನ್ನೋದು ಬರುತ್ತೆ. ನಾವು ಒಟ್ಟು ಸಂಸಾರದಲ್ಲಿದ್ದು ಎಲ್ಲರೂ ನಮ್ಮೊಂದಿಗಿದ್ದಾರೆ ಅಂದ್ಕೊಂಡ್ರೆ ಅದು 100 ಬಲ ಸಿಗುತ್ತೆ. ಅಂತಹ ಬಲದಲ್ಲೇ ನಾವಿರಬೇಕು, ಒಳ್ಳೇದಾಗುತ್ತೆ ತಾಯಿ. ಖಂಡಿತವಾಗ್ಲೂ ಬಹಳನೇ ಉಪಯುಕ್ತವಾದಂತಹ, ಸಮಾಜಕ್ಕೆ ಈಗಿನ ಕಾಲದಲ್ಲಿ ಬೇಕಾದಂತಹ ಒಂದು ವಿಚಾರವನ್ನ ತಾವು ತಿಳಿಸಕ್ ಹೊರಟಿದ್ದೀರಾ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರು ಇದಕ್ಕಾಗಿ ಕಾದಿರ್ತಾರೆ ಆ ಸಂಚಿಕೆಗಾಗಿ. ಈಗ ವೀಕ್ಷಕರಿಗೆಲ್ಲ ರಾಶಿಗಳ ದಿನ ಭವಿಷ್ಯಕ್ಕೆ ವಾಪಸ್ಸಾದ್ರೆ ಇನ್ನು ಮಕರ ರಾಶಿಯಿಂದ ಹೇಗಿದೆ ಗುರುಜಿ ಫಲಗಳು? ಖಂಡಿತಮ್ಮ, ಇನ್ನ ಮಕರ ರಾಶಿ. ಮಕರ ರಾಶಿಯವರಿಗೆ ರಾಶಿ ನಕ್ಷತ್ರದಲ್ಲಿ ಬುಧ ಚೆನ್ನಾಗಿದ್ದಾನೆ, ಶುಕ್ರನ ಆಶೀರ್ವಾದ ಇದೆ. ಇವತ್ತು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಜೊತೆಗೆ ಮಕರ ರಾಶಿಯವರಿಗೆ ಸ್ವಲ್ಪ ಹೆಡ್ಡೇಕ್ ಇವತ್ತು, ಅಂದರೆ ತಲೆನೋವಿಂದು ಶಿರೋಬಾಧೆ, ಈ ತಲೆನೋವಿಂದ ಸ್ವಲ್ಪ ಒದ್ದಾಡ್ತೀರಿ. ಅದಕ್ಕೆ ಬೇಗ ಒಂದು ಮೆಡಿಸಿನ್ ತೊಗೊಳ್ಳಿ. ಮೆಡಿಸಿನ್ ಅಂದರೆ ಅತಿಯಾಗಿ ಮಾತ್ರೆಗಳು ತೊಗೋಬೇಡಿ. ಮಾತ್ರೆ ಜಾಸ್ತಿ ತೊಗೊಂಡಷ್ಟು ಕಿಡ್ನಿ ಪ್ರಾಬ್ಲಮ್, ಒಂದಕ್ಕೊಂದು ಸಂಬಂಧ ಇದೆ ಅದಕ್ಕೆಲ್ಲ. ಅದಕ್ಕೋಸ್ಕರ ತಲೆನೋವು ತುಂಬ ಜಾಸ್ತಿ ಬಂದಾಗ ನೀವು ಮಾಡಬೇಕಾದ್ದೇನು, ನಿಮ್ಮ ಹೆಬ್ಬೆಟ್ಟಿನ ತಳಭಾಗದಲ್ಲಿ, ಈ ಭಾಗದಲ್ಲಿಟ್ಟು ನೀವು ಸ್ವಲ್ಪ 4-5 ಸತಿ ಇದ್ದಾರೆ ಪ್ರೆಸ್ ಮಾಡಿದ್ರೆ ತಲೆನೋವು ಅಂತಕ್ಕಂಥದ್ದು ಖಂಡಿತ ದೂರ ಆಗುತ್ತೆ. ಇದು ಯೋಗದಲ್ಲಿ ಬರ್ತಕ್ಕಂಥದ್ದು. ಸಾಕಷ್ಟು ಜನ ವಿದ್ಯಾವಂತರು ಅಂದರೆ ಗುರುಗಳು ಹೇಳ್ಕೊಟ್ಟಿರ್ತಾರೆ, ಆದರೂ ನಿಮಗೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಅನ್ಯಥಾ ಭಾವಿಸಬೇಡಿ,
ಹೇಳ್ತಕ್ಕಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿ. ಅತಿಯಾಗಿ ಮಾತ್ರೆಗಳು ತಗೊಂಡು ಇಲ್ಲದ ಆರೋಗ್ಯ ಕೆಡಿಸ್ಕೊಂಡು ಚೆನ್ನಾಗಿರ್ತಕ್ಕಂಥ ಆರೋಗ್ಯ ಸ್ಥಿತಿ ಹೇಗಿದ್ದರಪ್ಪ ಅಂದರೆ ಏನೋ ಅಲ್ಲಿ ನೋವುತ್ತೆ ಸ್ವಾಮಿ, ಇಲ್ಲಿ ನೋವುತ್ತೆ ಸ್ವಾಮಿ, ಅದಾಯ್ತು ಸ್ವಾಮಿ, ಇದಾಯ್ತು ಸ್ವಾಮಿ, ಈ ಥರ ಹೇಳ್ತಾರೆ ವಿನಃ ನಾನು ಪೂರ್ಣವಾಗಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಕ್ಕಂಥವ್ರು ಎಲ್ಲೋ ಸ್ವಲ್ಪ ಜನ. ಅದರಿಂದ ತಲೆನೋವಂತಕ್ಕಂಥದ್ದು ಬಂದಾಗ ಇದಾದರೂ ತಗೊಳ್ಳಿ, ಅಥವಾ ತುಳಸಿ ಮತ್ತು ಪಚ್ಚಕರ್ಪೂರ, ತುಳಸಿ ಪಚ್ಚಕರ್ಪೂರ ವಿಳೆದೆಲೆ ಈ ಮೂರನ್ನು ಸಹಿತ ಚೆನ್ನಾಗಿ ಕಿವಿಚಿಬಿಟ್ಟು ಅದನ್ನು ಈ ತರಹ ಪ್ರೆಸ್ ಮಾಡಿ ಅದನ್ನು ಒಂದು ಸ್ವಲ್ಪ ಈ ಕಣ್ಣು ಮೂಲೆಗಳಲ್ಲಿ ಹಚ್ಕೊಂಡ್ರು ತಲೆನೋವು ಗುಣ ಆಗುತ್ತೆ. ಇಂಥ ಚಟುಕಗಳನ್ನು, ಇಂಥ ಒಂದು ವಿದ್ಯಾರಹಸ್ಯಗಳನ್ನು ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯಬದ್ಧವಾದಂಥ ವನಸಿರಿಗಳು ಸಿಕ್ಕಿರ್ತಕ್ಕಂಥ ಒಂದು ದಿವ್ಯ ಅಮೃತದನ್ನು ಅದನ್ನು ಉಪಯೋಗಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸಿದೆ, ಸಾಕಷ್ಟು ಅನುಕೂಲ ಇದೆ, ದೇವಿ ಆಶೀರ್ವಾದ ಇದೆ. ದೇವಿಯನ್ನೂ ಪ್ರಾರ್ಥನೆ ಮಾಡಿ, ಆ ತಾಯಿಯ ದರ್ಶನ ಮಾಡಿ. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಒಂದು ಯಶಸ್ಸಿದೆ. ಇವತ್ತು ನೀವು ಅಂದುಕೊಂಡು ಏನು ತೀರ್ಮಾನ ತೆಗೆದುಕೊಂಡ್ರೂ ಅದು ನಿಜಕ್ಕೂ ತುಂಬ ಅನುಕೂಲ ಆಗುತ್ತೆ. ಭಾಳಷ್ಟು ಅದೃಷ್ಟ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು. ಕಷ್ಟ ಅನ್ನಿಸ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಸ್ವಲ್ಪ ಸಾಧನೆ ಮಾಡಿಬಿಟ್ರೆ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀರಿ. ಒಳ್ಳೆ ಯೋಗ ಇದೆ, ನಿಮ್ಮಿಂದ 10 ಜನಕ್ಕೆ ಬೆಳಕಾಗುವಂತಹದ್ದು, 10 ಜನಕ್ಕೆ ದಾರಿದೀಪವಾಗಿರತಕ್ಕಂಥ ಒಂದು ಭವಿಷ್ಯತ್ತು ನಿಮ್ಮದು. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಶ್ರದ್ಧೆಯಿಂದ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ಎಲ್ಲವನ್ನು ಸಹಿತ ಭಗವಂತನಿಗೆ ಅರ್ಪಣೆ ಮಾಡಿ, ನಾನು ಮಾಡ್ತಕ್ಕಂಥ ಕೆಲಸ ನಾನು ಶ್ರಮವಾಗಿ ಮಾಡ್ತೇನೆ, ನಾನು ಮಾಡೋ ಕೆಲಸಕ್ಕೆ ಪರದೆ ಒಂದು ಪ್ರತಿಫಲ ಅಂದರೆ ನೀನೇನು ಕೊಡ್ತೇನೆ, ನೀನು ಕೊಡಪ್ಪ ಅಂಥೇಳಿ ಭಗವಂತನ ಹತ್ರ ಕೈ ಚಾಚಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸ್ವಲ್ಪ ಚಿಂತೆ ಮಾಡ್ತಾ ಇರ್ತೀರಿ. ಯಾವುದೇ ಒಂದು ವಿಚಾರ ಆದ್ರೂ ಸುಲಲಿತವಾಗಿ ಆಗದಿರತಕ್ಕಂಥದ್ದು, ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಅಡ್ಡಿ ಆತಂಕ ಬರ್ತಕ್ಕಂಥದ್ದು, ಮನಸ್ಸು ನೆಮ್ಮದಿ ಇಲ್ದಿರೋ ಚಂಚಲತೆ ಇರತಕ್ಕಂಥದ್ದು. ಆದರೆ ಒಂದು ಯೋಗದಲ್ಲಿ ಬುಧ ಚೆನ್ನಾಗಿದ್ದಾನೆ. ಇವತ್ತು ಬುಧ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅಭಿವೃದ್ಧಿನೇ. ಅಂಗೈಯಲ್ಲಿ ಹಣ ಇದ್ದರೂ ಉಪಯೋಗ ಮಾಡ್ಕೊಳ್ಳೋಂಥ ಯೋಗ ನಿಮ್ಮದಲ್ಲ. ಅಂದರೆ ಬೇಕಾದಷ್ಟು ನಿಮ್ಮಲ್ಲಿರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತು ಇರುತ್ತೆ, ಬೇಕಾದಷ್ಟು ಹಣ ಇರುತ್ತೆ, ಬ್ಯಾಂಕಲ್ಲಿ ಬೇಕಾದಷ್ಟು ಹಣ ಇಟ್ಟಿರ್ತೀರಿ, ಮಧ್ಯಾಹ್ನ ಊಟಕ್ಕೆ ಲಾಟ್ರಿ ಹೊಡಿತಾ ಇರ್ತೀರಿ. ಅದರಿಂದ ಇವತ್ತಿನ ಫಲ ಅಷ್ಟು ವಿಶೇಷ ಅಲ್ಲ. ಇದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ನಿಮ್ಮ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಅರಿಶಿನ, ಒಂದು ಚಿಟಿಗೆ ಅರಿಶಿನ ತೆಗೆದು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಗುರುವನ್ನು ಪ್ರಾರ್ಥನೆ ಮಾಡಿ. ಗುರುವೇ ಸರ್ವಲೋಕಾನಾಂ ಬಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ, ಓಂ ಗುರುಭ್ಯೋ ನಮಃ ಅಂತೇಳಿ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಈ ಚಿಟಿಕೆಯಲ್ಲಿರ್ತಕ್ಕಂಥ ಅರಿಶಿನ ಮುಂದೆ ತುಳಸಿ ಗಿಡದ ಹತ್ರ ಇಟ್ಟು ನಮಸ್ಕಾರ ಮಾಡ್ಕೊಂಡು ಹೊರಡಿ, ಮತ್ತಷ್ಟು ಅನುಕೂಲ ಪಡಿತೀರಿ. ಒಳ್ಳೆಯದಾಗಲಿ. ಧನ್ಯವಾದ ಗುರುಜಿ. ಇವತ್ತಿನ ಎಲ್ಲ ರಾಶಿಗಳ ಫಲಗಳನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಬ್ರು ಕರೆಯಲ್ಲಿ ಕಾಯ್ತಿದ್ದಾರೆ. ವೀಕ್ಷಕರೇ ಬನ್ನಿ ನೋಡೋಣ ಯಾರು ಅಂತ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಸಾವಿತ್ರಿ ಅಂತ. ಸಾವಿತ್ರಿ ಅವರು ಎಲ್ಲಿಂದ ಕರೆ ಮಾಡಿರೋದು? ಹಿರೇಕೆರೂರು ತಾಲೂಕು ರಟ್ಟಿಹಳ್ಳಿಯಿಂದ. ಹಾ, ನಿಮ್ ಬಗ್ಗೆನೆ ಕೇಳ್ಬೇಕಿತ್ತ? ಹೌದು ಮೇಡಮ್, ನಮ್ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ ಸಾವಿತ್ರಿ ಅವರೇ, ಗುರುಜಿ ಹತ್ರ ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ ಅವರೇ. ನಮಸ್ಕಾರ ತಾಯಿ, ಹೇಗಿದ್ದೀರಮ್ಮ? ನಾನು ತುಂಬಾ ಚೆನ್ನಾಗಿದ್ದೇನೆ ಗುರುಜಿ, ತಮ್ಮ ಆಶೀರ್ವಾದದಿಂದ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನಾವು ಪ್ರತಿದಿನ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೇವೆ. ಮತ್ತೆ ಫರ ಚೇಂಜ್ ಅಂದ್ರೆ ಇಲ್ಲಿ ಅರಿವಿನೇ ದರ್ಪಣ ಅಂತ ಬರುತ್ತಲ್ಲ ಸರ್? ಹೌದಮ್ಮ. ಅದು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಜೊತೆಗೆ ನಾನು ಟೀಚರ್ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ನಾವು ಎಷ್ಟೊಂದು ಮಾರಲ್ ಎಜುಕೇಶನ್ ಕೊಟ್ಟಿರ್ತೇವೆ. ಆದ್ರೂ ಈ ಪ್ರೋಗ್ರಾಮ್ ಇಂದ ಇನ್ನು ಎಫೆಕ್ಟಿವ್ ಆಗಿ ಬರ್ತಾ ಇದೆ. ಅದಕ್ಕೋಸ್ಕರ ಈ ಟಿವಿಗೆ ನೀವು ಬಂದು ಇದು ಕಾರ್ಯಕ್ರಮ ಹೇಳ್ತಾ ಇರೋದ ಈ ಟಿವಿಗೆ ಭೂಷಣ ಅನ್ನಿಸ್ತಿದೆ. ಆಗ್ಲಿ ತಾಯಿ, ನಾವು ಅದಕ್ಕೋಸ್ಕರ ತಾಯಿ ಈ ಒಂದು ಕಾರ್ಯಕ್ರಮ ಹೋಮ ಹವನಗಳನ್ನಾಗ್ಲಿ, ಯಜ್ಞ ಯಾಗಾದಿಗಳನ್ನಾಗ್ಲಿ, ಅಥವಾ ಬೇರೆಲ್ಲ ಕಾರ್ಯಕ್ರಮಗಳನ್ನ ಎಲ್ಲರೂ ಮಾಡಬಹುದು. ಅದು ಮಾಡಬೇಕಾದ್ರೂ ಏನೋ ಒಂದು ಕಾರ್ಯಕ್ರಮ ಆಯೋಜಿಸಿಕೊಂಡು ಮಾಡ್ತಿರ್ತೀವಿ. ಆದರೆ ಇದೊಂದು ಮಹಾಯಜ್ಞವಾಗಿದೆ. ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ನಗುಮುಖ ಇದ್ದು, ಪ್ರತಿಯೊಬ್ಬರು ತನ್ನ ಮಕ್ಕಳು ತನ್ನಂತೆ ಕೇಳಿ ಆ ತಂದೆ ತಾಯಿ ಒಂದು ನಿಟ್ಟುಸಿರು ಬಿಡ್ತಕ್ಕಂಥದ್ದು, ಒಂದು ನೆಮ್ಮದಿ ನೋಡ್ತಕ್ಕಂಥದ್ದು. ತಂದೆ ತಾಯಿ ಮನೆಯಲ್ಲಿರ್ತಕ್ಕಂಥವ್ರು ಅವರು ನೆಮ್ಮದಿಯಾಗಿದ್ದರೆ, ಆ ಮಕ್ಕಳು ಪರಿಸರದಲ್ಲಿ ಒಂದು ನೆಮ್ಮದಿ ಸುಖ ಸಂತೋಷ ನೋಡಿದ್ರೆ ಇವತ್ತಿನ ಪ್ರಜೆಗಳು ಭಾಳಷ್ಟು ಚೆನ್ನಾಗಿರ್ತಾರೆ. ಅದರಲ್ಲಿ ಇವತ್ತಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು, ಅದು ಭಾಳ ವಿಶೇಷವಾಗಬೇಕು. ಅವರಲ್ಲಿ ಒಂದು ಶಕ್ತಿ ಬರಬೇಕು. ತಾವಿರ್ತಕ್ಕಂಥ ರೀತಿ, ತಾವು ಬೆಳೀತಕ್ಕಂಥ ಹಾದಿ, ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ಅದನ್ನು ಹೊಡೆದೋಡಿಸಿದ್ರೆ ಅವ್ರ ಬದುಕು ಚೆನ್ನಾಗಿರುತ್ತೆ. ಪ್ರತಿಯೊಂದು ಸ್ಕೂಲ್ ಟೀಚರ್ ಅದೇ ಪ್ರಯತ್ನ ಮಾಡ್ತಾ ಇದಾರೆ. ಬಟ್ ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ. ಬಟ್ ಈಗೇನಂದ್ರೆ ನಂದು ಒಂದು ಫಿಸಿಕಲ್ ಪ್ರಾಬ್ಲಮ್ ಇದೆ ಗುರುಜಿ. ಹೇಳಮ್ಮ. ನಂದು ಆರೋಗ್ಯ ಸಮಸ್ಯೆ ತುಂಬಾ ಅಂದ್ರೆ ತುಂಬಾ ಇದೆ. ಮಂತ್ಲಿ ಪೀರಿಯಡ್ ಟೈಮ್ ಅಲ್ಲಿ ಅದು ಮಣಿಪಾಲ್ ಹಾಸ್ಪಿಟಲ್ ಹೋಗಿ ಒಂದು ಚಿಕ್ಕ ಆಪರೇಷನ್ ಮಾಡ್ಕೊಂಡ್ಬಂದ್ರೆ ಅದು ಸರಿಯಾಗ್ಲಿಲ್ಲ. ಮತ್ತೆ 2 ಮಂತ್ ಹೆಚ್ಚಿಗೆ ಆಯ್ತು ಪ್ರಾಬ್ಲಮ್. ಬರೀ ಸ್ಕೂಲ್ ಅಲ್ಲಿ ಹೋಗಿ 1-4 ತಾಸು ನಂಗೆ ಪೀರಿಯಡ್ ತಗೋಣಕ್ ಆಗಂಗಿಲ್ಲ. ಆ ರೀತಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಇಲ್ಲ ತಾಯಿ, ಇದಕ್ಕೆ ಒಂದು ಔಷಧಿ ಕೊಡ್ತೇನೆ. ಈ ಅಶೋಕ ಮರ ಗೊತ್ತಮ್ಮ? ಅಶೋಕ ಮರ, ಆಮೇಲೆ ಬೆಲ್ಲದಣ್ಣ ಮರ ಗೊತ್ತಾ? ಬೇಲದಣ್ಣ ಅಂತ ಹೇಳ್ತಾರಲ್ಲ, ಆ ಬೇಲದಣ್ಣದ ಮರದ ಚಕ್ಕೆ, ಅಶೋಕ ಮರದ ಚಕ್ಕೆ, ಇವೆರಡನ್ನೂ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಕುದಿಸಿ, ಕುದಿಸ್ಬಿಟ್ಟು 1 ಲೋಟ ನೀರಿಗೆ 1/4 ಲೋಟ ನೀರಾಗೋ ತನಕ ಚೆನ್ನಾಗಿ ಕುದಿಸಿ, ಅದಕ್ಕೆ 1/2 ಸ್ಪೂನ್ ಜೇನುತುಪ್ಪ ಹಾಕಿ,
ಒಂದು ಚಿಟಿಗೆ ಅಷ್ಟು ಅಥವಾ ನಿಮಗೆ ಎಷ್ಟು ರುಚಿಗೆ ಬೇಕಾದಷ್ಟು ಒಂದಿಷ್ಟು ಕಲ್ಲುಪ್ಪು, ಅಂದ್ರೆ ಒಂದು ಕಲ್ಲುಪ್ಪು ಮಾತ್ರ, ಒಂದೇ ಒಂದು ಹಳ್ಳು, ಅದ್ರ ಜೊತೆಗೆ ಒಂಚೂರು ಬೆಲ್ಲ, ಎಲ್ಲವೂ ಉಷ್ಣಾನೆ. ಇದನ್ನ ನೀವು ಸಮ ಪ್ರಮಾಣವಾಗಿ ಸಂಜೆ ಮತ್ತು ಬೆಳಿಗ್ಗೆ ಯಾವ್ದಾರು ಒಂದ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಆ ಟೈಮಲ್ಲಿ ಅದನ್ನು ಕುಡಿಬೇಕು. ಈ ತರ ಒಂದು 14 ದಿವಸ ನೀವು ಮಾಡಬೇಕು. 14 ದಿವಸ ಮಾಡಿದ್ರೆ ನಿಮ್ಮ ವಿಪರೀತವಾದಂತ ಸೊಂಟ ಹೊಡೆತ ಬರ್ತಕ್ಕಂಥದ್ದ ಹೊಡೆತ ಕೂತ್ಕೊಳ್ಳಿಕ್ ಹೋಗಲ್ಲ, ನಿಂತ್ಕೊಳ್ಳಿಕ್ ಆಗಲ್ಲ, ಅದನ್ನು ನೋವಲ್ಲಿ ಅನುಭವಿಸ್ತೀರಿ ನೀವು. ಅದ್ರ ಜೊತೆಗೆ ಗರ್ಭದಲ್ಲಿ ಇರ್ತಕ್ಕಂಥ ಈ ಒಂದು ಚಿಕ್ಕ ಸಮಸ್ಯೆ, ಇದು ದೊಡ್ಡ ಸಮಸ್ಯೆ ಅಲ್ಲ. ಅದಕ್ಕೆ ಇದಕ್ಕೆ ಪರಿಹಾರ ಅಂತಕ್ಕಂಥದ್ದನ್ನ ಕ್ರಮವೂ ಮಾಡಿಕೊಂಡ್ರೆ ತುಂಬ ಸಣ್ಣ ಸಮಸ್ಯೆ ಇದು, ಆದರೆ ನಿಮಗೆ ತಡಲಿಕ್ಕೆ ಆಗ್ತಿಲ್ಲ ಅಷ್ಟೇ. ಇದನ್ನು ಮಾಡಿ, ಖಂಡಿತ ಒಳ್ಳೇದಾಗತ್ತಮ್ಮ. ಧನ್ಯವಾದ ಕರೆ ಮಾಡಿದಕ್ಕೆ, ಶುಭವಾಗ್ಲಿ ನಿಮ್ಗೆ. ಪತ್ರಗಳು ಬಹಳಷ್ಟು ಜನ ಕಳಿಸಿದ್ದಾರೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳ್ಕೊಳ್ಳೋದಕ್ಕೋಸ್ಕರ. ಒಬ್ರು ತಮ್ಮ ಕಣ್ಣಿನ ರೇಖೆಯನ್ನ ಕಳಿಸಿದ್ದಾರೆ, ಮಂಜುನಾಥ್ ಸುರುಳಿ ಕೆರೆ ಮಠ ಅಂತ. ಇವರು ಯಾವ ಜಾಗದಿಂದ, ಹಾವೇರಿಯಿಂದ ಈ ಪತ್ರವನ್ನ ಬರೆದಿರೋದು ಗುರುಜಿ? ಪೂಜ್ಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಗಳೇ, ನಿಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ನಾನು ತಪ್ಪದೆ ವೀಕ್ಷಿಸ್ತೇನೆ, ಹಾಗೆ ಬರೆದುಕೊಂಡು ತಿಳಿದುಕೊಂಡು ಪಾಲಿಸ್ತಾ ಅದರ ಜೊತೆಗೆ ತಾವು ತಿಳಿಸುವಂತೆ ಸ್ನೇಹಿತರಿಗೂ ಸಹ ಹೇಳಿ ಪಾಲನೆ ಮಾಡ್ತಾ ಇದ್ದೀನಿ ಗುರುಜಿ. ಹಾಗಾಗಿ ನಮ್ಮ ಕುಟುಂಬದವರೆಲ್ಲ ನಿಮ್ಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀವಿ ಅಂತ ಇವರು ಪತ್ರವನ್ನ ಬರೆದಿದ್ದಾರೆ. ಇವರು ಗೀತಾ ಎಂಬುವವರೊಂದಿಗೆ ನಾನು ಮದುವೆ ಆಯ್ತು, ನಾನು MA BEd ಮಾಡಿದ್ರು ಸಹ ಅದಕ್ಕೆ ತಕ್ಕಂತ ಉದ್ಯೋಗ ಸಿಗದೆ ನಾನು ಕಾರ್ ಚಾಲಕನಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ. ಸ್ವಂತ ದುಡಿಮೆ ಮಾಡುವಂತ ಹಂಬಲ ಇದೆ, ಹಾಗೆ ನಾನು ರೆಡಿಮೇಡ್ ಗಾರ್ಮೆಂಟ್ ಸ್ಟೋರ್ ಇಟ್ಕೋಬೇಕು ಅಂತ ಹಂಬಲ ಇಟ್ಕೊಂಡಿದ್ದೀನಿ, ಇದಾಗತ್ತಾ ಅಂತ. ಹಾಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ನನಗೆ ಯಾರೇ ಆಗ್ಲಿ, ಸ್ನೇಹಿತರೇ ಆಗ್ಲಿ, ಶತ್ರುಗಳಾಗ್ಲಿ, ಎಲ್ಲರನ್ನ ನಂಬಿ ನಾನು ಪೆಟ್ಟು ತಿನ್ನುವಂತ ಎಷ್ಟೋ ಪರಿಸ್ಥಿತಿಗಳು ನನ್ನ ಜೀವನದಲ್ಲಿ ಒದಗಿ ಬಂದಿದೆ. ಮೋಸ ಕಪಟ ಮಾಡೋದಕ್ಕೆ ಬರಲ್ಲ, ಆದ್ರೂ ಹೀಗೆ ಅಪಾರ್ಥಗಳಾಗತ್ತೆ. ತಾಯಿ ತಂದೆ ಆರೋಗ್ಯನೂ ಆಗಾಗ ಸರಿ ಇರೋದಿಲ್ಲ, ಅವ್ರನ್ನ ಸಂತೋಷವಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ಇದಕ್ಕೆಲ್ಲ ಪರಿಹಾರವನ್ನ ನೀಡ್ತೀರಾ, ನನಗೆ ಧೈರ್ಯ ತುಂಬುತ್ತೀರಾ ಅಂತ ಪತ್ರವನ್ನ ಬರೆದಿದ್ದಾರೆ. ಮಂಜುನಾಥ್ ಅವರೇ, ನಿಮ್ಮ ಕಣ್ಣಿನ ರೇಖೆಗಳು, ನಿಮ್ಮಲ್ಲಿರ್ತಕ್ಕಂಥ ಆಶಾಭಾವನೆಗಳು, ನೀವೇನೇನೆಲ್ಲ ಸಂಕಲ್ಪ ಮಾಡಿಟ್ಕೊಂಡಿದ್ದೀರೋ, ನನ್ನ ಜೀವನ ಹೀಗೆ ಇರಬೇಕು, ಈ ಥರ ಇರಬೇಕು, ಹೀಗಿದ್ರೆ ಚೆನ್ನ, ಹೀಗಿದ್ರೆ ಮತ್ತಷ್ಟು ಅಭಿವೃದ್ಧಿ ಆಗುವಂಥದ್ದು, ಅಭಿವೃದ್ಧಿ ಆಗಬೇಕಾದಂಥ ಮನಸ್ಥಿತಿ ಇದು, ಅದರಲ್ಲೂ ನಿಮ್ಮ ಕಣ್ಣಿನ ರೇಖೆಯಲ್ಲಿ ನೀವು ಎಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಖಂಡಿತವಾಗ್ಲೂ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ಆದರೆ ವಿಳಂಬ. ಇದನ್ನು ಸ್ಪೀಡಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಯಾಕೆ ಸ್ಪೀಡಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ, ನೀವಿರ್ತಕ್ಕಂಥ ಪರಿಸರದಲ್ಲಿ ಅಂತಹ ಶಕ್ತಿ ಇಲ್ಲ ಒಂದು. ಯಾಕೆಂದರೆ ನಿಮ್ಮ ಕಣ್ಣಿನ ರೇಖೆಯಲ್ಲಿ ಭಾಳ ವರ್ಚಸ್ಸಿದೆ, ತೇಜಸ್ಸಿದೆ, ಯಾವುದನ್ನಾದರೂ ಅಸಾಧ್ಯವಾದ್ದನ್ನು ಸಾಧನೆ ಮಾಡೋ ಶಕ್ತಿ ನಿಮ್ಮದು. ಆದರೆ ಆ ಒಂದು ಶಕ್ತಿ ಇದ್ದರೂ ಸಹಿತ ಅದನ್ನು ಸಾಧನೆ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿದ್ದೀರಿ, ಅಂದರೆ ಆ ಪರಿಸರದಲ್ಲಿ ಅಂಥ ಶಕ್ತಿ ಇಲ್ಲ. ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಇನ್ನು 9 ತಿಂಗಳ ನಂತರ, ಅಂದರೆ ಮುಂದೆ ಬರ್ತಕ್ಕಂತಹ ಮುಂಬರ್ತಕ್ಕಂತಹ 9 ತಿಂಗಳ ನಂತರ ನಿಮ್ಮ ಭವಿಷ್ಯತ್ತು ಮಹದಷ್ಟಾಗಿದೆ. ಯೋಗದಲ್ಲಿ ಬುಧ ಮತ್ತು ಚಂದ್ರ ಇಬ್ಬರೂ ಚೆನ್ನಾಗಿದ್ದಾರೆ. ಬುಧಚಂದ್ರರು ಚೆನ್ನಾಗಿದ್ದರೆ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೋಬಹುದು. ಹಾಗೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ನಿಮ್ಮ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸಗಳಿದೆ, ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳಿ. ಇನ್ನು ತಂದೆ ತಾಯಿ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಂಡಿದ್ದೀನಿ ಅಂದರೆ ತುಂಬ ಸಂತೋಷದ ವಿಚಾರ, ಅದೊಂದೇ ಸಾಕು ನಿಮ್ಮನ್ನು ಕಾಪಾಡುವಂಥದ್ದು. ನಾವು ನಮ್ಮ ಹೃದಯದಲ್ಲಿ ಅವರಿಗೆ ಕೊಡಬೇಕಾದ ಸ್ಥಾನಮಾನವನ್ನು, ಯಾಕೆಂದರೆ ಋಣ ಹರಿಸ್ಕೊಳ್ಳೋಕ್ಕಾಗದಂತಹ ಶಕ್ತಿಗಳದು. ತಂದೆ ಋಣ ಹರಿಸ್ಲಿಕ್ಕಾಗತ್ತಾ, ತಾಯಿ ಋಣ ಹರಿಸ್ಲಿಕ್ಕಾಗತ್ತಾ, ಅವರಿಂದ ನಾವು ಅಂತಹ ಅವ್ರ ಬಗ್ಗೆ ನೀವು ಒಂದು ಕಲ್ಪನೆ, ಒಂದು ವಿಶೇಷವಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡು ಬರೆದಿರೋದು, ಅದೊಂದೇ ನೀವು ನನ್ನ ಹೃದಯನ ಗೆದ್ದಿರೋದು. ಎಲ್ಲರೂ ನಾನು ಹಾಗಿರಬೇಕು ಹೀಗಿರಬೇಕು, ನಂದು ಗೌರ್ಮೆಂಟ್ ಕೆಲಸ ಆಗುತ್ತಾ, ನನಗೆ ಅದಾಗತ್ತಾ ಇದಾಗತ್ತಾ, ನಾನು ಹಾಗಿರಬೇಕು, ಈ ಥರ ನೋರಿದೆ. ಆದರೆ ಈ ವಿಚಾರದಲ್ಲಿ ಇನ್ನೂ ಒಂದು ಆಲೋಚನೆ ಮಾಡಬೇಕು ನಾವು. ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಂದರು ಸಹಿತ ಮಕ್ಕಳ ಬಗ್ಗೆ ಒಳ್ಳೆ ಕಲ್ಪನೆ ತರೋದಿಲ್ಲ, ಬೇರೆ ಮಕ್ಕಳನ್ನು ಹೆಚ್ಚು ಹೊಗಳ್ತಿರ್ತೀರಿ, ಬೇರೆ ಮಕ್ಕಳ ಬಗ್ಗೆ ಮಾತಾಡ್ತಿರ್ತೀರಿ, ನಿಮ್ಮನ್ನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸುಂದರವಾಗಿ ಚೆನ್ನಾಗಿ ನೋಡಿಕೊಂಡು, ನಿಮಗೆ ಕಷ್ಟ ಸುಖ, ನಿಮ್ಗೆ ಆಗು ಹೋಗುಗಳು, ನಿಮಗೆ ಹಾಸ್ಪಿಟ್ಲು, ನಿಮಗೆ ಬೇಕಾದ್ದು ಬೇಡವಾದ್ದು ಎಲ್ಲವನ್ನು ನೋಡಿಕೊಂಡ್ರು ನಿಮ್ಮನೆ ಮಕ್ಕಳ ಬಗ್ಗೆ ನೀವು ಚಿಂತನೆ ಮಾಡೋದಿಲ್ಲ. ನಿಮ್ಮನೆ ಮಕ್ಕಳ ಬಗ್ಗೆ ಎಲ್ಲೋ ಒಂದು ಕಡೆ ದೂರಕ್ಕೆ ನಿಂತು ಮಾತಾಡ್ತಿರ್ತೀರಿ, ಪಕ್ಕದ ಮನೆ ಮಕ್ಕಳನ್ನ, ನಿಮ್ಮ ಅಕ್ಕ ತಂಗಿಯರ ಮಕ್ಕಳನ್ನ, ಅಥವಾ ನಿಮ್ಮ ಬೇರೆ ಯಾರೋ ಮಕ್ಕಳನ್ನು ನೋಡಿಸಿ ಅದನ್ನು ಉದಾಹರಣೆ ನಿಮ್ಮ ಮನೆ ಮಕ್ಕಳ ಮನಸ್ಸನ್ನು ನೋಯಿಸ್ತಾ ಇರ್ತೀರಿ ತಾಯಿ. ಇಲ್ಲಿ ಇಬ್ಬರೂ ಕಲ್ತ್ಕೋಬೇಕಾಗಿದೆ. ಆ ಬಾಂಧವ್ಯ ಎಲ್ಲರಲ್ಲೂ ಚೆನ್ನಾಗಿರಲಿ ಅನ್ನೋ ಉದ್ದೇಶ ಇಲ್ಲಿ. ಆದರೆ ನಿಮ್ಮ ಕಣ್ಣರೇಖೆ ಪ್ರಕಾರ ಖಂಡಿತ ಒಳ್ಳೆ ಯಶಸ್ಸಿದೆ, ಒಳ್ಳೆ ಯೋಗ ಇದೆ. ಆದರೆ 9 ತಿಂಗಳವರೆಗೂ ತಾವು ಕಾಯಬೇಕಾಗಿದೆ. ಇದಕ್ಕಾಗಿ ನೀವು ಮಾಡಿಕೊಳ್ಬೇಕಾದ ಚಿಕ್ಕದಾದಂಥ ಒಂದು ಪರಿಹಾರ, ಒಂದು 9 ಮಂಗಳವಾರ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. 9 ಮಂಗಳವಾರ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ಆ ಪಾರಾಯಣದ ಪ್ರಸಾದ
ಅಲ್ಲಿಟ್ಟಿರ್ತಕ್ಕಂಥ ಹಾಲು ನೈವೇದ್ಯ ಆಗಲಿ, ಜೇನುತುಪ್ಪ ನೈವೇದ್ಯ ಆಗಲಿ, ಮಧು ತ್ರಿಮಧುರ ಆಗಲಿ, ಇಂತಹ ನೈವೇದ್ಯ ಪ್ರಸಾದನ ನಿಮ್ಮ ಪರಿವಾರದಲ್ಲಿರೋ ಎಲ್ಲರೂ ಸಹಿತ ತೆಗೆದುಕೊಂಡಿದ್ದೆ ಆದರೆ ನಿಮ್ಮ ವಾಸ್ತುವಲ್ಲಿರ್ತಕ್ಕಂಥ ದೋಷಗಳು ದೂರವಾಗಿ ಮನೆಯೂ ನೆಮ್ಮದಿಯಾಗಿ ತಾವು ನೆಮ್ಮದಿಯಾಗಿರ್ತೀರಿ. ಒಳ್ಳೆಯದಾಗಲಿ. ಧನ್ಯವಾದ ಗುರುಜಿ. ಹಾಗೆ ಪತ್ರವನ್ನ ಬರೆದಿದ್ದಕ್ಕೆ ನಿಮ್ಗೂ ಧನ್ಯವಾದ. ಶುಭವಾಗ್ಲಿ. ಕರೆಗಳು ಬರ್ತಾ ಇವೆ, ಬನ್ನಿ ಯಾರು ಕರೆಯಲಿದ್ದಾರೆ ಅಂತ ನೋಡ್ಬಿಡೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಮಹಾನಂದ. ಮತ್ತೊಮ್ಮೆ ಹೇಳಿ. ಮಹಾನಂದ. ಮಹಾನಂದ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಬಿಜಾಪುರದಿಂದ ಮಾತಾಡ್ತೀವಿ ಮೇಡಮ್. ಬಿಜಾಪುರದಿಂದ? ನಿಮ್ ಬಗ್ಗೆನೇ ಕೇಳ್ಬೇಕಿತ್ತ? ಹೌದು ಮೇಡಮ್. ಸರಿ, ಗುರುಜಿ ಹತ್ರ ಮಾತನಾಡಿ ಮಹಾನಂದ ಅವರೇ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ, ನಾವು ನಮ್ಮ ಬಗ್ಗೆ ಕೇಳ್ಬೇಕಾಗಿತ್ತು. ನಾವು ಮನೆ ಕಟ್ಟಿ ನಾನು ನಮ್ಮ ಯಜಮಾನರು ಎಕ್ಸ್ಪೈರ್ಡ್ ಆಗಿ 10 ವರ್ಷ ಆಯ್ತು ಗುರುಜಿ. ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಇದ್ದು ನಾನು ಇಲ್ಲಿ ತನಕ ಕಷ್ಟಪಟ್ಟು, ನಾನು ಗೌರ್ಮೆಂಟ್ ಸರ್ವೆಂಟ್ ಇದ್ದೀನಿ, ಈ ಕಷ್ಟಪಟ್ಟು ಇಲ್ಲಿ ತನಕ ಬಂದೀನಿ ಗುರುಜಿ. ಈಗ ಮನೆ ಕಟ್ಟಿ 2 ವರ್ಷ ಆಗ್ತಾ ಬಂತು, ಕೈಯಲ್ಲಿ ದುಡ್ಡನೇ ನಿಂದಿರ್ತಾ ಇಲ್ಲ ಈ ಮನೆ ಹೊಸ ಮನೆಯಲ್ಲಿ. ಅದಕ್ಕೆ ಏನು ಆದ್ರೆ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ. ನಮ್ಮ ಮಕ್ಕಳ ಸಲ ಎಷ್ಟು ಕಷ್ಟಪಟ್ಟು ನಾ ಬಡದಾಡ್ತೀನಿ ಗುರುಜಿ. ಹೇಳಿಮ್ಮ. ಅದಕ್ಕೆ ಮಕ್ಕಳು ನನ್ನ ಮಾತೇ ಕೇಳ್ತಾ ಇಲ್ಲ ಗುರುಜಿ. ಇಲ್ಲಮ್ಮ, ಧೈರ್ಯ ತಂದು. ಯಾರದು ಸಹಾಯ ಇಲ್ಲ ಗುರುಜಿ. ಇಲ್ಲಮ್ಮ, ನಮ್ಗೆ ಯಾರು ನಂಬ್ತಾ ಇಲ್ಲ ಗುರುಜಿ. ನಾವು ಯಾರಿಗೆ ನಂಬಬೇಕಂತೀವೋ ಅವ್ರು ನಮ್ಮ ಮೋಸ ಮಾಡ್ತಾರೆ ಗುರುಜಿ. ಅಮ್ಮ, ಈಗ ಮೊದಲೇ ನಿಮ್ದು ಒಂಟಿತನದ ಬದುಕು. ಈ ಒಂಟಿತನದ ಬದುಕಂದಾಗ 4-6 ಜನದ ಉದ್ದೇಶ ಏನಂದ್ರೆ ನಿಮ್ಮಲ್ಲಿ ಏನಿರುತ್ತೋ ಅದನ್ನು ಕಬಳಿಸ್ಲಕ್ ನೋಡ್ತಾ ಇರ್ತಾರೆ. ನಿಮ್ಮ ಅಂಗೈಯಲ್ಲಿ ಸಾಮ್ರಾಜ್ಯ ಇದ್ರೆ, ನಿಮ್ಮ ಅಂಗೈಯಲ್ಲಿ ಮೃಷ್ಟಾನ್ನ ಇದ್ರೆ, ಕಿತ್ಕೊಳ್ಳೋಕೆ 16 ಹಕ್ಕಿಗಳು ಹತ್ರ ಬರುತ್ತೆ. ಆದ್ರೆ ಚಿಂತೆ ಮಾಡಬೇಕಾದ್ದು, ನೀವು ಬುದ್ಧಿ ಕಲಿಬೇಕಾದ್ದು ಬಹಳಷ್ಟು ಇದೆ ತಾಯಿ. ಇಂತಹ ಪರಿಸ್ಥಿತಿನಲ್ಲಿ ನಿಮ್ಮದೇ ಆದಂತಹ ಒಂದು ಸರ್ಕಲ್, ಅಂದ್ರೆ ನಿಮ್ಮದೇ ಆದಂತಹ ಪರಿಸರದಲ್ಲಿ ಒಂದು ವಜ್ರ ಗೌಡ ಇರಬೇಕು. ಅಂದ್ರೆ ಯಾವುದೇ ಕಾರಣಕ್ಕೂ ಯಾರೊಬ್ಬರು ಒಳಗೆ ಪ್ರವೇಶ ಮಾಡಿದಾಗ ನೋಡ್ಕೋಬೇಕು. ಯಾಕೆಂದ್ರೆ ಇಲ್ಲಿ ನಿಮ್ಮ ಸ್ವಂತ ಜ್ಞಾನದಿಂದ ಅಷ್ಟೇ ಸಾಧ್ಯ ಇದು. ಇನ್ನು ಮಕ್ಕಳ ಮನ ಪರಿಸ್ಥಿತಿನ ಅವರು ಮಕ್ಕಳನ್ನ ನಿಮ್ಮಂತೆ ತಂದುಕೊಳ್ಬೇಕಾದ್ರೆ ಸ್ವಲ್ಪ ಸಾಧ್ಯವಾದಷ್ಟು ಅವ್ರಿಗೆ ಒಂದು ಒಳ್ಳೆ ತಿಳಿ ಮಾತು, ಜೊತೆಗೆ ಒಂದು 11 ಶನಿವಾರ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೇಸರಿ, ವಿಳೆದೆಲೆ ಮತ್ತು ಬಾಳೆಹಣ್ಣು. ಕೇಸರಿ, ವಿಳೆದೆಲೆ, ಬಾಳೆಹಣ್ಣನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟರೆ ಶನಿವಾರದೊತ್ತು ಖಂಡಿತವಾಗ್ಲೂ ನಿಮ್ಮ ಸಂಸಾರಕ್ಕೆ ಒಂದು ಅನುಕೂಲ ಆಗುತ್ತೆ. ಭಗವಂತನ ಆಶೀರ್ವಾದ ಇದೆ, ಪ್ರಸನ್ನ ಆಂಜನೇಯ ಸ್ವಾಮಿ ಸಂಪೂರ್ಣ ಕೃಪೆ ನಿಮಗಾಗುತ್ತೆ ತಾಯಿ. ಆಗ್ಲಿಮ್ಮ. ಮಗ ಮಾತೇ ಕೇಳ್ತಾ ಇಲ್ಲ ಗುರುಜಿ. ಎಜುಕೇಶನ್ ಬಗ್ಗೆ ನಮ್ಗೆ ಚಿಂತೆ ಆಗಿದೆ. ಮಗಳ ಮದುವೆ ಬಂದಿದೆ. ಏನು ಉತ್ತ ನಮ್ಮ ಮಗ? ಮಗ ಈ ವರ್ಷ ಸೆಕೆಂಡ್ ಪಿ ಯು ಸಿ ಅದಾನ ಗುರುಜಿ. ಇಲ್ಲಿಮ್ಮ, ಸ್ವಲ್ಪ ಚೆನ್ನಾಗಿ ಓದ್ಲಿ ಕೇಳಿ, ಸ್ವಲ್ಪ ಅಭ್ಯಾಸ ಕ್ರಮ ಚೆನ್ನಾಗಾಗ್ಲಿ. ಹಲೋ, ಹಲೋ, ಹೇಳಮ್ಮ. ಮಗಳ ಎಂ ಎಸ್ ಸಿ ಮಾಡ್ತಾ ಇದ್ದಾಳೆ ಗುರುಜಿ. ಅಕ್ಕಿದು ಮ್ಯಾರೇಜ್ ಬಗ್ಗೆ ನಮ್ಗೆ ಚಿಂತೆ ಆಗಿದೆ. ಕೈಯಲ್ಲಿ ದುಡ್ಡನ್ನೇ ನಿಂದಿರ್ತಾ ಇಲ್ಲ ಈ ಮನೆಯಲ್ಲಿ. ಏನ್ ಸಮಸ್ಯೆ? ಹೊಸ ಮನೆ ಕಟ್ಟಿದ್ದು. ಹೊಸ ಮನೆ ಕಟ್ಟಿದಾಗ ಆ ಮನೆ ಕಟ್ಟಿರ್ತಕ್ಕಂತ ಹಣ, ಅಲ್ಲಿ ಇಲ್ಲಿ ಅದಕ್ಕೆ ಬೇಕಾದಂತ ಬಡ್ಡಿಗಳು ಮತ್ತು ಸಾಲ ಸೋಲ ಅವೆಲ್ಲ ಇದ್ದೇ ಇರುತ್ತೆ. ಮನೆ ಕಟ್ಟಿದ 2 ವರ್ಷದ ತನಕ, 2 ವರ್ಷದಲ್ಲ, ಒಂದು 5 ವರ್ಷದವರೆಗೂ ಕಷ್ಟ ತಪ್ಪಿದ್ದಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಇರೋದ್ರಲ್ಲಿ ಸ್ವಲ್ಪ 4 ಕಾಸು ಉಳಿಸಬೇಕಾದ್ರೆ ಖಂಡಿತ ಒಳ್ಳೇದಾಗತ್ತೆ. ಅದಕ್ಕೆ ಮನೆಯಲ್ಲಿ ಇಂಥದೊಂದು ಅನುಕೂಲ ಮಾಡಿ, ಆಂಜನೇಯ ಸ್ವಾಮಿ ಸೇವೆ ಮಾಡಿ, ಖಂಡಿತ ಒಳ್ಳೇದಾಗತ್ತಮ್ಮ. ಧನ್ಯವಾದ ಮಹಾನಂದ ಅವರೇ, ಕರೆ ಮಾಡಿದ್ದಕ್ಕೆ ಶುಭವಾಗ್ಲಿ ನಿಮ್ಗೆ. ಗುರುಜಿ, ಇನ್ನು ವೀಕ್ಷಕರಿಗೆಲ್ಲ ಈಗ ಇವತ್ತಿನ ವಿಚಾರಕ್ಕೆ ಬಂದ್ರೆ, ಮಕ್ಕಳು ಯಾತಕ್ಕಾಗಿ ಬೆಚ್ಚ ಬೀಳ್ತಾರೆ, ಪರಿಹಾರ ಏನು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಖಂಡಿತ ತಿಳಿಸ್ತೀರಮ್ಮ. ಇಷ್ಟೇ ಅಲ್ದಿರ, ನಾಳೆ 15ನೇ ತಾರೀಕು ನಾನು ಮೈಸೂರಿಗೆ ಬರ್ತಿದ್ದೇನೆ. ಮೈಸೂರಿನಲ್ಲಿ ಕಂಠಿ ಮಲ್ಲಣ್ಣ ಕಲಾಮಂದಿರ ಅಥವಾ ಕಲ್ಯಾಣ ಮಂಟಪ ಅಂತಿದೆ, ಆ ಕಲ್ಯಾಣ ಮಂಟಪಕ್ಕೆ ನಾನು ಬರ್ತೀನಿ. ಕಂಠಿ ಮಲ್ಲಣ್ಣ ಕಲ್ಯಾಣ ಮಂಟಪ. ಕಂಠಿ ಮಲ್ಲಣ್ಣ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಸಮಾಜದವರು ಮಹಾಗಣಪತಿನ ಕೂಡಿಸಿ ಬಹಳ ವಿಜೃಂಭಣೆಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಮೈಸೂರಿಗೆ ಬರ್ತಿದ್ದೇನೆ. ಮೈಸೂರಾದ ನಂತರ 16ನೇ ತಾರೀಕು ಮಂಡ್ಯದಲ್ಲಿ ಇರ್ತೇನೆ. ಅಂದರೆ ಎರಡೂ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಇಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ತೆಗೆದುಕೊಂಡು ಅಲ್ಲಿಂದ 16ನೇ ತಾರೀಕು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿರೋದು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಅಂತ ಮೊದಲೇ ತಿಳಿಸಿದ್ದೀನಿ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಈ ಒಂದು ಕರೆಯೋಲೆ, ಅಂದರೆ ಈ ಇನ್ವಿಟೇಷನ್, ನಿಮ್ಮ ಮುಂದೆ ಇಟ್ಟಿರೋ ಉದ್ದೇಶ ಏನೆಂದರೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು. 15ನೇ ತಾರೀಕು ಮೈಸೂರಲ್ಲಿ ಗಣಪತಿ ಉತ್ಸವದಲ್ಲಿ ನಾನಿದ್ದು, 16ನೇ ತಾರೀಕು ಮಂಡ್ಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾನೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಬರಲಿ. ಇನ್ನು ಇವತ್ತಿನ ದಿವಸ ನಾನು ತಿಳಿಸ್ತಾ ಇರತಕ್ಕಂಥದ್ದು ಈ ಮಕ್ಕಳು ಬೆಚ್ಚಿ ಬೀಳ್ತಕ್ಕಂಥದ್ದು. ಈ ಮಕ್ಕಳು ಬೆಚ್ಚಿ ಬೀಳುವ ವಿಚಾರ ಪ್ರತಿಯೊಬ್ಬರ ಮನೆಗಳಲ್ಲೂ ಇದೆ. ಬರೀ ಮಕ್ಕಳಷ್ಟೇ ಅಲ್ಲ, ಒಂದ್ಸತಿ ದೊಡ್ಡವರು ನಾವೂ ಅಷ್ಟೇ ಮಲಗಿರ್ತೀವಿ, ಇದ್ದಕ್ಕಿದ್ದಂಗೆ ಸಡನ್ನಾಗಿ ಬೆಚ್ಚಿ ಬೀಳ್ತಕ್ಕಂಥದ್ದಾಗತ್ತೆ. ಆ ಬೆಚ್ಚಿ ಬೀಳ್ತಕ್ಕಂಥದ್ದನ್ನು
ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡಬೇಕು, ರಾತ್ರಿ ಅಂತಹ ಮಕ್ಕಳು ಬೆಚ್ಚಬೀಳುವಂತ ಮಕ್ಕಳಿದ್ರೆ ಸ್ವಲ್ಪ ಕಿಸಿರಿನೀರು ತೆಗೆದು ಹಾಕಿ. ಕಿಸಿರಿನೀರು ಅಂದ್ರೆ ಒಂದು ತಟ್ಟೆನಲ್ಲಿ ಒಂದು ಚಿಟಿಕೆ ಅರಶಿನ, ಒಂಚೂರು ಸುಣ್ಣ, ಕೆಂಪು ನೀರು. ಈ ಕೆಂಪು ನೀರು ಅಂದ್ರೆ ನೀರು, ನೀರು ಹಾಕಿ ಮಿಶ್ರಣ ಮಾಡಿ ಕೆಂಪು ನೀರಾಗುತ್ತೆ. ಅದರಿಂದ ಮಕ್ಕಳನ್ನು ದಕ್ಷಿಣಾಭಿಮುಖವಾಗಿ ನೆನೆಸಿ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮನೆಯಲ್ಲಿರ್ತಕ್ಕಂಥವ್ರು ಕಿಸಿರಿನೀರು ತೆಗಿತೀರಿ, ಆದರೆ ಯಾವ ಸಮಸ್ಯೆ ಯಾವ ಭಾಗದಲ್ಲಿ ನಮ್ಮ ಪರಿಹಾರ ಆಗುತ್ತೆ ಅನ್ನೋದು ತಿಳ್ಕೋಬೇಕು. ದಕ್ಷಿಣಾಭಿಮುಖವಾಗಿ ನೆನೆಸಿ ಕಿಸಿರಿನೀರು ತೆಗೆದು ಅವ್ರನ್ನ ಮಲಗಿಸಿದ್ರೆ, ಅಂದರೆ ಅವರು ನಿದ್ದೆಯಲ್ಲಿದ್ದರೆ ಖಂಡಿತ ಇಂಥ ಸಮಸ್ಯೆ ಆಗೋದಿಲ್ಲ. ಆದರೂ ಇಂಥ ಸಮಸ್ಯೆಗಳಿದ್ದಾಗ ಮತ್ತೊಂದು ಅನುಕೂಲ ಏನು ಮಾಡ್ಕೋಬೇಕು ಅಂದರೆ, ರಾತ್ರಿ ಹೊತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೇಸರಿ ಇರುತ್ತೆ, ಆಂಜನೇಯ ಸ್ವಾಮಿ ಮೂತಿಗೆ ಹಚ್ಚಿರ್ತಕ್ಕಂಥದ್ದು. ಅಲ್ಲಿ ಅರ್ಥಕ ಆ ಒಂದು ಕೇಸರಿನ ಒಂದು ವಿಳೆದೆಲೆಯಲ್ಲಿ ಹಾಕ್ಸ್ಕೊಂಬಂದು ಆ ವಿಳೆದೆಲೆಯಲ್ಲಿರ್ತಕ್ಕಂಥ ಕೇಸರಿನ ರಾತ್ರಿ ಮಲ್ಕೊಳ್ಳುವಾಗ ಮಕ್ಕಳ ಹಣೆಗಿಡಿ, ಆಗ ಬೆಚ್ಚಬೀಳ್ತಕ್ಕಂಥದ್ದು, ರಾತ್ರಿಯಲ್ಲಿ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ಕೊಳ್ತಕ್ಕಂಥದ್ದು ದೂರ ಆಗುತ್ತೆ. ಆದರೂ ಇದಕ್ಕೆ ಮತ್ತೊಂದು ತಂತ್ರಭಾಗ ಇದೆ, ಮತ್ತೊಂದು ಯಂತ್ರ ಇದೆ. ಆ ಯಂತ್ರ ಆ ತಂತ್ರಭಾಗ ಅಂತ ಏನು ಅಂತ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಖಂಡಿತ ಗುರುಜಿ, ಇವತ್ತಿನ ಸಂಚಿಕೆಯಲ್ಲೂ ಎಷ್ಟೆಲ್ಲ ಮಾಹಿತಿ ನೀಡಿದ್ದೀರಾ, ಅದರಲ್ಲೂ ಮಕ್ಕಳಿಗೆ ಈ ರೀತಿ ಬೆಚ್ಚು ಬೀಳುವಂತಹ ಸಮಸ್ಯೆ ಇದ್ದವ್ರಿಗೆ ಪರಿಹಾರ ಏನು ಅನ್ನೋದನ್ನ ಉಪಯುಕ್ತವಾದಂತಹ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರೆಲ್ಲರ ಪರವಾಗಿ ಮತ್ತೊಮ್ಮೆ ಇವತ್ತಿನ ಸಂಚಿಕೆಯ ಎಲ್ಲ ವಿಚಾರಗಳಿಗಾಗಿ ತುಂಬಾ ಧನ್ಯವಾದ ಗುರುಜಿ. ನಮಸ್ಕಾರ ವೀಕ್ಷಕರೇ. ಹಾಗೆ ನಾಳಿನ ಸಂಚಿಕೆ ಶನಿವಾರದ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಇದೆ. ಒಂದು ವಿಶೇಷ ಕ್ಷೇತ್ರದ ದರ್ಶನವನ್ನ ನಾವು ಮಾಡ್ತಾ ಇದ್ದೇವೆ. ತುಮಕೂರು ಜಿಲ್ಲೆಯಲ್ಲಿರುವಂತಹ ಕುಪ್ಪೂರು ಮರುಳಸಿದ್ದೇಶ್ವರ ಸ್ವಾಮಿಯ ದರ್ಶನ. ಗುರುಜಿ ಆ ಒಂದು ಕ್ಷೇತ್ರದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ವಿಚಾರಗಳನ್ನ ಸಹ ತಿಳಿಸ್ಕೊಡ್ತಾರೆ. ಹಾಗಿದ್ರೆ ನಾಳಿನ ಸಂಚಿಕೆಯನ್ನ ತಪ್ಪದೆ ನೋಡ್ತೀರಲ್ವಾ? ಇವತ್ತಿನ ಸಂಚಿಕೆ ಮುಗಿಸೋ ಸಮಯ ಆಗಿದೆ. ಈ ದಿನ ನಿಮ್ಮೆಲ್ಲರಿಗೂ ಶುಭವಾಗಿರ್ಲಿ. ನಮಸ್ಕಾರ.